पादमौलिपर्यन्तं गुरूणामाकृतिं स्मरेत तेन विज्ञाः प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हयमुखाभिदः गुरुश्च मध्वना मामेव निरन्तरम् निरन्तरं ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम ಶ್ರೀಪಾದರಾಜರು ಮಾಧ್ವ ಸಮುದಾಯಕ್ಕೆ ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ ಶ್ರೀಪಾದರಾಜರ ಹೆಸರನ್ನು ಕೇಳದೇ ಇರುವಂತಹ ಯಾವ ಮಾಧ್ವರೂ ಇಲ್ಲ ಪರಮ ಉಪಕಾರವನ್ನು ಮಾಡಿರುವಂತಹ ದೊಡ್ಡ ಮಹಾನುಭಾವರು ಶ್ರೀಪಾದರಾಜರು ದಾಸ ಸಾಹಿತ್ಯದಲ್ಲಿ ಅವರ ಕೊಡುಗೆ ಅಪಾರ ಇನ್ನು ವ್ಯಾಸ ಸಾಹಿತ್ಯದಲ್ಲೂ ಬೇಕಾದಷ್ಟು ಸಾಧನೆಯನ್ನು ಮಾಡಿದ ಮಹಾನುಭಾವರು ವ್ಯಾಸರಾಜರ ಗುರುಗಳು ವಿದ್ಯಾಗುರುಗಳು ಮತ್ತು ವಾಗ್ವಜ್ರ ಎಂಬುವಂತಹ ಒಂದು ಸುಧಾ ವ್ಯಾಖ್ಯಾನವನ್ನು ರಚನೆ ಮಾಡಿದವರು ಮತ್ತು ಲೌಕಿಕವಾಗಿಯೂ ಅನೇಕ ಉಪಕಾರಗಳನ್ನು ಮಾಡಿದವು ಸ್ಮೃತೋ ಭಕ್ತಿ ಪ್ರದಾತಾಯ ದೃಷ್ಟ ಮುಕ್ತಿಂ ಶ್ರೀಪಾದ ರಾಜನಾಮಾಸೋ ಯತಿರಾಜೋ ವಿರಾಜೇ ಸಾಮಾನ್ಯವಾಗಿ ಈ ಆಚಾರವಂತರು ಬ್ರಾಹ್ಮಣರುಗಳು ಎಲ್ಲೂ ಹೊರಗಡೆ ತಿನ್ನದೇ ಇರುವಂಥವರು ನಮಗೆ ಒಳ್ಳೆ ಊಟವಾಗಲಿ ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ ಒಳ್ಳೆ ಊಟ ನಮಗೆ ಬೇಕು ಸಮೃದ್ಧಿಯಾದ ಭೋಜನ ಆಗಬೇಕು ಯಾಕೆಂದರೆ ಹೊರಗಡೆ ಅಂತೂ ಎಲ್ಲೂ ತಿನ್ನುವಂತಿಲ್ಲ ಮನೆಯಲ್ಲಾದರೂ ಒಳ್ಳೆ ಊಟವಾಗಲಿ ಒಳ್ಳೆ ರುಚಿಯಾಗಿರಬೇಕು ಅಂತೆಲ್ಲ ಅಪೇಕ್ಷೆ ಇರ್ತಾರೆ ಆದರೆ ನಾವು ಅಂದ್ಕೊಂಡಿರುವಂತಹ ರುಚಿಯಾದ ಅಡುಗೆ ಮೊದಲಾದವುಗಳು ಆಗೋದಿಲ್ಲ ಆಗ ಬಹಳಷ್ಟು ದುಃಖ ಪಡಬೇಕಾದ ಸ್ಥಿತಿ ಬರ್ತದೆ ಉತ್ತಮವಾದ ಭೋಜನ ಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರೋ ಅವರು ಶ್ರೀಪಾದರಾಜರ ಸ್ಮರಣೆ ಮಾಡಿದ್ರೆ ಸಾಕಂತೆ ಸ್ಮೃತೋ ಭಕ್ತಿ ಸ್ಮೃತೋಭಕ್ತಿಪ್ರದಾತಾಯ ಅಂತಾರೆ ಕೇವಲ ಸ್ಮರಣೆ ಮಾಡಿದ್ರೆ ಸಾಕು ನಮಗೆ ಒಳ್ಳೆ ಸಮೃದ್ಧಿಯಾದ ಭೋಜನ ಸಿಗ್ತದೆ ಯಾರು ಶ್ರೀಪಾದರಾಜರ ಬೃಂದಾವನವನ್ನು ನೋಡಿ ಅವರ ಸೇವಾ ವಿಶೇಷಗಳನ್ನು ಮಾಡ್ತಾರೋ ಅವರಿಗೆ ಮೋಕ್ಷವನ್ನು ಕೊಡ್ತಾರೆ ಇಂಥ ದೊಡ್ಡ ಮಹಾನುಭಾವರು ಶ್ರೀಪಾದರಾಜರು ಇದು ಲೌಕಿಕವಾದ ಒಂದು ಪುರುಷಾರ್ಥ ಅಂತ ಅನಿಸಿಕೊಂಡರೂ ಕೂಡ ಲೌಕಿಕದಲ್ಲೂ ಅವರು ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಇದನ್ನು ಹೇಳಿದ್ದು ಶ್ರೀಪಾದರಾಜರು ಮೂಲತಃ ಅವರು ಅಬ್ಬೂರು ಗ್ರಾಮದವರು ಅಬ್ಬೂರು ಅಂತ ಒಂದು ಊರು ಆ ಊರಿನಲ್ಲಿ ವಾಸ ಮಾಡ್ತಾ ಇದ್ದವರು ಅವರ ತಂದೆ ಶೇಷ್ಗಿರಿ ಶಾಚಾರ್ಯರು ಅಂತ ತಾಯಿಯ ಹೆಸರು ಗಿರಿಯಮ್ಮ ಅಂತ ಲಕ್ಷ್ಮೀನಾರಾಯಣ ಅಂತ ನಾಮಕರಣವನ್ನು ಮಾಡಿದ್ದರು ಚಿಕ್ಕ ವಯಸ್ಸಿನಿಂದಲೇ ಅತ್ಯಂತ ಪ್ರತಿಭಾಶಾಲಿಗಳಾಗಿದ್ದರು ಈ ಲಕ್ಷ್ಮೀನಾರಾಯಣ ಒಂದು ಸಲ ಅಲ್ಲಿ ಶ್ರೀಪಾದರಾಜ ಮಠದ ಅಂದರೆ ಶ್ರೀಪಾದರಾಜ ಮಠ ಅಂತ ಆಗಿರಲಿಲ್ಲ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದಿರುವಂಥ ತೀರ್ಥರು ಅಂತ ಒಬ್ಬ ಸನ್ಯಾಸಿಗಳು ತೀರ್ಥರಿಂದ ಆರನೆಯವರು ಸ್ವರ್ಣವರ್ಣತೀರ್ಥರು ಅವರು ಅಲ್ಲಿ ಸಂಚಾರ ಮಾಡಿಕೊಂಡು ಬರ್ತಾ ಇದ್ರಂತೆ ಊರು ಎಷ್ಟು ದೂರ ಇದೆ ಅಂತ ಯೋಚನೆ ಮಾಡ್ತಾ ಇದ್ದರು ಇವರು ಮನೆಯಲ್ಲಿ ಬೇಕಾದಷ್ಟು ಒಳ್ಳೆ ಹಸುಗಳನ್ನು ಸಾಕೊಂಡಿದ್ರು ಈ ಲಕ್ಷ್ಮೀನಾರಾಯಣನ ಮನೆಯಲ್ಲಿ ಇವರೇ ಆ ಹಸುಗಳನ್ನೆಲ್ಲ ನೋಡ್ತಾ ಇದ್ರಂತೆ ಹಸುಗಳನ್ನೆಲ್ಲ ಕರ್ಕೊಂಡು ತಮ್ಮ ಮನೆಗೆ ಹೊರಟಿದ್ದರು ಆಗ ಈ ಸ್ವಾಮಿಗಳು ಸನ್ಯಾಸಿಗಳು ತೀರ್ಥರು ದಾರಿಯಲ್ಲಿ ಸಿಕ್ಕರು ಇವರನ್ನು ಮಾತಾಡಿಸಿದರು ಏನಪ್ಪ ಹುಡುಗ ಈ ಇನ್ನು ಊರು ಎಷ್ಟು ದೂರ ಇದೆ ಅಂತ ಪ್ರಶ್ನೆಯನ್ನು ಮಾಡಿದರು ಅಂತೆ ಆಗ ಈ ಲಕ್ಷ್ಮೀನಾರಾಯಣ ಉತ್ತರ ಕೊಟ್ಟ ನೋಡ್ರಿ ಈ ಸೂರ್ಯನನ್ನು ನೋಡ್ರಿ ನಾನು ಹಸುವನ್ನು ತೊಗೊಂಡು ಹೋಗ್ತಾ ಹೋಗ್ತಾ ಇರೋದನ್ನು ನೋಡ್ರಿ ಅದರಿಂದನೇ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬಹುದು ಊರು ಎಷ್ಟು ದೂರ ಇದೆ ಅಂತ ಇದು ನನ್ನ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ಹೀಗೆ ತರ್ಕಬದ್ಧವಾಗಿ ಉತ್ತರ ಕೊಟ್ಟ ಆವಾಗಲೇ ನ್ಯಾಯಶಾಸ್ತ್ರವನ್ನು ಅನುಸರಿಸಿ ನ್ಯಾಯಶಾಸ್ತ್ರದ ಶೈಲಿಯಲ್ಲಿ ಉತ್ತರ ಕೊಟ್ಟ ಅದು ಬಹಳ ಸಂತೋಷವಾಯಿತು ಆ ಸ್ವರ್ಣವರ್ಣತೀರ್ಥರಿಗೆ ಬಹಳ ದೊಡ್ಡ ಸನ್ಯಾಸಿಗಳವರು ಸ್ವರ್ಣವರ್ಣತೀರ್ಥರು ಅವರು ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂಥ ಬಹಳ ದೊಡ್ಡ ವಿದ್ವಾಂಸರು ಯೋಚನೆ ಮಾಡಿದ್ರು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಏಳು ವರ್ಷದ ಬಾಲಕ ಈ ರೀತಿ ಉತ್ತರ ಕೊಡ್ತಾ ಇದ್ದಾನೆ ಅಂದರೆ ಅದು ತರ್ಕ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಅಂದರೆ ಸಾಮಾನ್ಯ ಅಲ್ಲ ಪಕ್ಷ ಸಾಧ್ಯ ಹೇತುಗಳು ಎಲ್ಲವನ್ನು ವಿಮರ್ಶೆ ಮಾಡಿ ಆಗಲೇ ಉತ್ತರ ಕೊಡ್ತಾ ಇದ್ದಾನೆ ನೋಡ್ರಿ ಈ ಗ್ರಾಮ ಇಲ್ಲಿ ಹತ್ತಿರದಲ್ಲಿದೆ ಯಾಕೆ ಅಂದರೆ ಸೂರ್ಯ ಮುಳುಗ್ತಾ ಇರೋದರಿಂದ ನಾನು ಈ ಹೆಸುಗಳನ್ನು ತೊಗೊಂಡು ಹೋಗ್ತಾ ಇರೋದರಿಂದ ಅದರಿಂದ ಇಲ್ಲಿ ಊರು ಹತ್ತಿರದಲ್ಲಿದೆ ಅಂತ ಹೀಗೆ ಅಭಿಪ್ರಾಯ ಪರ್ವತಃ ವನ್ನಿಮಾನ್ ಧೂಮ ಅಂತ ನಾವು ಹೇಗೆ ಹೇಳ್ತೀವೋ ಅನುಮಾನವನ್ನು ಧೂಮ ಇರೋದರಿಂದ ಒನ್ನಿ ಇದ್ದೇ ಇದೆ ಅಂತ ಹೇಗೆ ನಿಶ್ಚಯವಾಗಿ ಹೇಳ್ತೀವೋ ಹಾಗೆ ಊರು ಗ್ರಾಮ ಏನಿದೆ ಇಲ್ಲಿ ಹತ್ತಿರದಲ್ಲೇ ಇದ್ದೇ ಇದೆ ಯಾಕೆ ಸೂರ್ಯ ಮುಳುಗ್ತಾ ಇದ್ದಾನೆ ನಾನು ಹೆಸರುಗಳನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಏನರ್ಥ ಊರು ಹತ್ತಿರದಲ್ಲಿದೆ ಅಂತ ಅರ್ಥ ಅಂತ ಇಷ್ಟು ವಿಚಾರ ಮಾಡಿಕೊಳ್ರಿ ಅಂತ ನ್ಯಾಯಶಾಸ್ತ್ರದ ಶೈಲಿಯಲ್ಲಿ ಉತ್ತರ ಕೊಟ್ಟ ಬಹಳ ಸಂತೋಷವಾಯಿತು ಆ ಸ್ವರ್ಣಭರಣ ತೀರ್ಥರಿಗೆ ಇವರ ದೊಡ್ಡಮ್ಮನ ಮಗನೇ ನಮ್ಮ ಬ್ರಹ್ಮಣಿ ತೀರ್ಥರು ಲಕ್ಷ್ಮೀನಾರಾಯಣನ ದೊಡ್ಡಮ್ಮನ ಮಗ ಅವರು ಸ ಸನ್ಯಾಸಿಗಳಾಗಿಬಿಟ್ಟಿದ್ದರು ಅವರು ಪುರುಷೋತ್ತಮ ತೀರ್ಥರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಆಮೇಲೆ ತೀರ್ಥರು ಇವರು ಮನೆಗೆ ಹುಡುಕೊಂಡು ಬಂದರಂತೆ ಅವರು ತಮ್ಮ ಉತ್ತರಾಧಿಕಾರಿಗಳನ್ನು ಯಾರನ್ನು ಆರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರು ಆಗ ಈ ಹುಡುಗನೇ ನನಗೆ ಬಹಳ ಉತ್ತಮನಾಗಿ ಕಾಣಿಸ್ತಾನೆ ಇವ್ರಿಗೆ ಸನ್ಯಾಸ ಕೊಡಬೇಕು ಅಂತ ವಿಚಾರ ಮಾಡಿಕೊಂಡು ಮೊದಲು ಇವ್ರ ಹತ್ತಿರ ಬಂದರು ತಂದೆ ತಾಯಿಗಳಿಗೆಲ್ಲ ಬಹಳ ಸ್ವಾಮಿಗಳು ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಏನು ಅಪಚಾರ ನಡೆದಿದೆಯೋ ಏನೋ ನನ್ನ ಮಗನಿಂದ ಬಹಳ ಇವನು ವಿಚಿತ್ರವಾಗಿ ಮಾತಾಡ್ತಾನೆ ಈ ಹುಡುಗ ಈ ಸ್ವಾಮಿಗಳಿಗೇನೋ ಬೇಜಾರಾಗುವಂತೆ ವರ್ತಿಸಿದನೋ ಏನೋ ಅಂತ ಹೀಗೆಲ್ಲ ಬಹಳ ಯೋಚನೆ ಮಾಡ್ತಾ ಇದ್ದಾಗ ಇಲ್ಲ ಬಹಳ ಬುದ್ಧಿವಂತ ಇದ್ದಾನೆ ಅವನನ್ನು ನನ್ನ ಕರ್ಕೊಂಡು ಹೋಗ್ತೀವಿ ನಮ್ಮ ಹತ್ರ ಕಳಿಸ್ಬಿಡಿ ಅಂತ ಕೇಳಿದ್ರಂತೆ ಸ್ವರ್ಣವನ್ನ ತೀರ್ಥರು ಅವರಿಗೆ ಇಷ್ಟ ಇರಲಿಲ್ಲ ಆದರೂ ಸ್ವಾಮಿಗಳೇ ಹೇಳ್ತಾ ಇದ್ದಾರೆ ಸನ್ಯಾಸಿಗಳು ಅಂತ ಕಳಿಸಿದರು ಆಮೇಲೆ ಸ್ವರ್ಣವರ್ಣ ತೀರ್ಥರೆ ತಾವೇ ಉಪನಯನವನ್ನು ಸಂಸ್ಕಾರಾದಿಗಳನ್ನು ಮಾಡಿಸಿದರು ಮಾಡಿಸಿ ವಿಭದೇಂದ್ರ ತೀರ್ಥರು ಅಂತ ರಾಯರ ಮಠದ ಮೂಲ ಪುರುಷರು ವಿಭದೇಂದ್ರ ತೀರ್ಥರು ಬಹಳ ದೊಡ್ಡ ವಿದ್ವಾಂಸರವರು ವಿಧೇಂದ್ರ ತೀರ್ಥರು ಅವರು ಉತ್ತರ ದೇಶದಲ್ಲಿ ಸಂಚಾರವನ್ನು ಮಾಡಿ ಅನೇಕ ಜನ ಅದ್ವೈತ ಮೊದಲಾದ ಪಂಡಿತರುಗಳನ್ನು ಸೋಲಿಸಿ ಮಧ್ವಮತವನ್ನು ಸ್ಥಾಪನೆ ಮಾಡಿದಂತಹ ಬಹಳ ದೊಡ್ಡ ವಿದ್ವಾಂಸರು ವಿಭಜೇಂದ್ರ ತೀರ್ಥರು ಆ ತೀರ್ಥರ ತೀರ್ಥರತ್ರ ಇವರಿಗೆ ಅಧ್ಯಯನವನ್ನು ಮಾಡಿಸಿದ್ರಂತೆ ಇವರು ಬಹಳ ದೊಡ್ಡ ವಿದ್ವಾಂಸರಾದರು ಕಾಲಕ್ರಮದಲ್ಲಿ ಇವರು ಬಹಳ ಹರಿತವಾದ ಬುದ್ಧಿಯನ್ನು ಹೊಂದಿದ್ದರಿಂದ ಬಹಳ ದೊಡ್ಡ ವಿದ್ವಾಂಸರಾದರು ಅಂತ ವರ್ಣನ ಮಾಡುತ್ತಾರೆ ಇದೆಲ್ಲವನ್ನೂ ಕೂಡ ಬರೀ ಕೇವಲ ಐತಿಹ್ಯ ಅಂತ ಇಷ್ಟೇ ಅಲ್ಲ ಇದನ್ನು ರೂಪದಿಂದನೇ ವರ್ಣನ ಮಾಡಿದ್ದಾರೆ ಶ್ರೀಪಾದ ರಾಜ ಅಷ್ಟಕ್ಕ ಅಂತಿದೆ ಅದನ್ನು ಸ್ಪಷ್ಟವಾಗಿ ಅದರಲ್ಲಿ ಹೇಳಿದ್ದಾರೆ ಇದನ್ನು ಈ ವಿಚಾರಗಳನ್ನು ಸಾಯಂಕಾಲೇ ಕದಾಚಿತ್ ಗುಣಗಣ ಭರಿತೆ ಸ್ವರ್ಣಭರಣೆ ಯತೀಂದ್ರೆ ದೂರೆ ಗ್ರಾಮ ಪುರಸ್ತಾತ್ ಕಥಯತಿ ಕಥಯ ಮೇ ಬಾಲಕೇತಿ ಬ್ರಿವಾಣೇ ಸೂರ್ಯ ಮಾಂ ಸ್ವೈರಭಾಂ ಸ್ವಾಂ ಸಕಲಮಣೆ ಪಶ್ಯಕಿ ತ್ವಾಂ ಬ್ರೇಹಂ ಯೋ ವಾಧೇತ್ ಸ್ವರ್ಣವರ್ಣಂ ಗುರುಮಿತಿ ಸಹಸಾ ಸೋವತಾನ್ವಾಂ ಯತೀಂದ್ರ ಅಂತ ಹೀಗೆ ಶ್ರೀಪಾದರಾಜ ಅಷ್ಟಕದಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಸಾಯಂಕಾಲದ ಸಮಯದಲ್ಲಿ ಈಗೆಲ್ಲ ನಡೀತು ವಿಚಾರ ಅಂತ ಸ್ಪಷ್ಟವಾಗಿ ತಿಳಿಸಿಕೊಟ್ರು ಆಗ ಬಾಲ ಸನ್ಯಾಸಿಗಳಾಗಿ ಇವರು ಲಕ್ಷ್ಮೀನಾರಾಯಣ ತೀರ್ಥರು ಅಂತಲೇ ಸನ್ಯಾಸಾಶ್ರಮದ ನಾಮಧೇಯವು ಕೂಡ ಅದೇ ಆ ಶ್ ಹೆಸರಿನಿಂದ ಅವರು ಪ್ರಸಿದ್ಧರಾಗಿ ಅನೇಕ ಕಡೆ ಪಾಠ ಪ್ರವಚನಗಳನ್ನು ಮಾಡಿಕೊಂಡು ಸಂಚಾರ ಮಾಡ್ತಾ ಇದ್ದರು ಒಮ್ಮೆ ಉತ್ತರಾದಿ ಮಠದ ಶ್ರೀಪಾದಂಗಳವರು ರಘುನಾಥ ತೀರ್ಥರು ಅಂತ ಅವ್ರ ಹೆಸರು ಆ ರಘುನಾಥ ತೀರ್ಥರು ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು ಅವರು ಈ ಲಕ್ಷ್ಮೀನಾರಾಯಣ ತೀರ್ಥರನ್ನು ಕೇಳಿದ್ರಂತೆ ತಾವೇನು ಅಧ್ಯಯನ ಮಾಡಿದಿರಿ ಸ್ವಲ್ಪ ಅನುವಾದ ಮಾಡಿರಿ ಅಂತ ಕೇಳಿದಾಗ ಸಮಗ್ರ ಸುಧಾವನ್ನು ಅನುವಾದ ಮಾಡಿದರಂತೆ ಲಕ್ಷ್ಮೀನಾರಾಯಣ ತೀರ್ಥರು ಆಗ ಭಾಳ ಸಂತೋಷ ಆಯಿತು ರಘುನಾಥ ತೀರ್ಥರಿಗೆ ನಾವೆಲ್ಲ ಬರೀ ಶ್ರೀಪಾದರು ಆದರೆ ನೀವು ಶ್ರೀಪಾದರಿಗೆ ರಾಜರು ನೀವು ಎಲ್ಲ ಶ್ರೀಪಾದರರಿಗೆ ನಿಯಾಮಕರು ನೀವು ನಿಮ್ಮಂಥ ದೊಡ್ಡ ಸನ್ಯಾಸಿಗಳು ಯಾರೂ ಇಲ್ಲ ಅಂತ ಬಿರುದನ್ನು ಕೊಟ್ಟರು ಆವತ್ತಿನಿಂದ ಶ್ರೀಪಾದರಾಜರು ಅಂತ ಹೆಸರು ಬಂತು ಅಂತ ಐತಿಹ್ಯ ಕಥೆ ಇದೆ ಕೆಲವರು ಈ ಕಥೆಯನ್ನು ಇಲ್ಲ ಅಂತ ಹೇಳೋರು ಇದ್ದಾರೆ ಇಲ್ಲ ಮಠ ಸ್ವಾಮಿಗಳು ಕೊಟ್ಟಿಲ್ಲ ಇನ್ಯಾರೋ ಬೇರೆ ಕೊಟ್ಟರು ಅಂತ ಹೇಳೋರು ಕೆಲವರು ಇದ್ದಾರೆ ಕಥೆಯಲ್ಲಿ ಕೆಲವುದು ವಿವಾದ ಆಸ್ಪದ ಅಂಶಗಳಿದ್ದರೂ ಕೂಡ ರಘುನಾಥ ತೀರ್ಥರು ಕೊಟ್ಟರು ಅನ್ನೋದೇ ಬಹಳ ಪ್ರಸಿದ್ಧವಾದ ಕಥೆ ಅದಕ್ಕೋಸ್ಕರವಾಗಿ ಅವರಿಗೆ ಶ್ರೀಪಾದರಾಜರು ಅಂತ ಹೆಸರು ಬಂತು ಇಷ್ಟು ಕಥೆಯನ್ನು ಹೇಳಿದ್ರಂತೆ ಶ್ರೀಪಾದರಾಜರು ಅಲ್ಲಿಂದ ಮುಂದೆ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೆಸರೇ ಹೋಗಿಬಿಡ್ತು ಶ್ರೀಪಾದರಾಜರು ಎಂಬುವಂಥ ಹೆಸರಿನಿಂದಲೇ ಅವರು ಪ್ರಸಿದ್ಧರಾದರು ಆಮೇಲೆ ಇಲ್ಲಿ ಮೂಡಬಾಗಿಲು ಎಂಬುವಂಥ ಸ್ಥಳವನ್ನಕ್ಕೆ ಬಂದರು ಅಲ್ಲಿ ಅಂದರೆ ತಿರುಪತಿಗೆ ಹೋಗಬೇಕಾದ್ರೆ ಅದು ದ್ವಾರದ ದ್ವಾರವಾಗಿ ಪರಿಣಾಮವನ್ನು ಹೊಂದಿದೆ ಪೂರ್ವದ ಬಾಗಿಲಂತೆ ಅದಕ್ಕೋಸ್ಕರವಾಗಿ ಮೂಡಬಾಗಿಲು ಅಂತ ಅದಕ್ಕೆ ಕರೀತಾರೆ ಅಂಥ ಮುಳುಬಾಗಿಲು ಅಂತ ಏನು ಕರಿತೀವಿ ಆ ಸ್ಥಳದಲ್ಲಿ ಅವರು ವಾಸ ಮಾಡಿ ಅಲ್ಲಿ ಅನೇಕ ಜನ ಶಿಷ್ಯರುಗಳನ್ನು ಇಟ್ಟುಕೊಂಡು ಪಾಠವನ್ನು ಇದ್ದರು ಅದರಲ್ಲಿ ವ್ಯಾಸರಾಜರಿಗೂ ಪಾಠವನ್ನು ಹೇಳ್ತಿದ್ದರಂತೆ ವ್ಯಾಸರಾಜರು ಬಾಲ್ಯದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು ಬ್ರಹ್ಮಣ್ಯ ತೀರ್ಥರ ಹತ್ರ ಆದರೆ ಬ್ರಾಹ್ಮಣ್ಯ ತೀರ್ಥರು ಶ್ರೀಪಾದರಾಜರ ಹತ್ರ ಕಳಿಸಿದ್ರಂತೆ ನೀವೇ ಪಾಠವನ್ನು ಹೇಳ್ರಿ ಅಂತ ಇಲ್ಲಿ ಇವರು ಪಾಠವನ್ನು ಹೇಳ್ತಾ ಇದ್ದರು ಸಮಗ್ರ ಕಾವ್ಯ ವ್ಯಾಕರಣ ನ್ಯಾಯಶಾಸ್ತ್ರ ಮೀಮಾಂಸ ವೇದಾಂತ ಎಲ್ಲ ಶಾಸ್ತ್ರಗಳನ್ನು ಕೂಡ ಪಾಠ ಹೇಳಿದವರು ಶ್ರೀಪಾದರಾಜರು ಮತ್ತು ಅನೇಕ ಕಥೆಗಳು ಇಲ್ಲಿ ಉಪಲಬ್ಧವಾಗಿದೆ ಶ್ರೀಪಾದರಾಜರ ಹತ್ರ ಓದ್ತಾ ಇರಬೇಕಾದ್ರೆ ಒಂದು ಸರ್ಪ ಬಂತಂತೆ ಆ ಸರ್ಪ ಬಂದು ಸುತ್ಕೊಂಡ್ಬಿಡ್ತು ವ್ಯಾಸರಾಜರನ್ನು ಏನು ಮಾಡಿದ್ರು ಆ ಸರ್ಪವನ್ನದಿಂದ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆಗ ಶ್ರೀಪಾದರಾಜರು ತಾವು ಬಂದು ಆ ಸರ್ಪದ ಭಾಷೆಯಲ್ಲೇ ಮಾತನಾಡಿದ್ರಂತೆ ಸರ್ಪದ ಭಾಷೆಯೂ ಬರ್ತಿತ್ತಂತೆ ಶ್ರೀಪಾದರಾಜರಿಗೆ ಸರ್ಪದ ಭಾಷೆಯಲ್ಲಿ ಮಾತನಾಡಿ ಆ ಸರ್ಪದ ಅದು ಸರ್ಪ ಯಾವುದು ಅಂತಂದರೆ ಯಾವನೋ ಒಬ್ಬ ದೈತ್ಯ ಅವನು ಅನೇಕ ನ್ಯಾಯಶಾಸ್ತ್ರ ಮೊದಲಾದಗಳನ್ನು ಓದ್ಕೊಂಡಿರುವಂಥವನು ಆ ಶಾಸ್ತ್ರದಲ್ಲೇ ಇವರು ಉತ್ತರವನ್ನು ಕೊಟ್ಟು ಸರ್ಪ ಭಾಷೆಯಲ್ಲೇ ವಾಕ್ಯಾರ್ಥವನ್ನು ಮಾಡಿ ಸೋಲಿಸಿ ಆಮೇಲೆ ಆ ವ್ಯಾಸರಾಜರನ್ನು ಬಿಡುಗಡೆ ಮಾಡಿದರು ಅಂತ ಹೀಗೆಲ್ಲ ಕಥೆಗಳಿದ್ದಾವೆ ಇವತ್ತಿಗೂ ವ್ಯಾಸರಾಜರು ಅಲ್ಲಿ ಕುಳಿತು ತಾವು ಅಧ್ಯಯನ ಮಾಡ್ತಾ ಇರುವಂಥ ಒಂದು ಸ್ಥಳವನ್ನು ತೋರಿಸ್ತಾರೆ ನರಸಿಂಹತೀರ್ಥದಲ್ಲಿ ವ್ಯಾಸರಾಜರು ಅಧ್ಯಯನ ಮಾಡ್ತಾ ಇರುವಂಥ ಒಂದು ಸ್ಥಳ ವಿಶೇಷ ಅಲ್ಲೇ ಆ ಸರ್ಪ ಸುತ್ತಕೊಂಡಿರುವಂಥ ಜಾಗ ಎಲ್ಲವನ್ನು ತೋರಿಸ್ತಾರೆ ಹೀಗೆಲ್ಲ ಸರ್ಪ ಭಾಷೆಯಲ್ಲಿ ಉತ್ತರ ಕೊಟ್ಟು ಅವರನ್ನು ರಕ್ಷಣೆ ಮಾಡಿದರು ಅಂತ ಹೀಗೆಲ್ಲ ಕಥೆ ವಿಶೇಷಗಳಿದ್ದಾವೆ ಶ್ರೀಪಾದರಾಜರು ಪ್ರತಿನಿತ್ಯವೂ ಕೂಡ ತಾವು ಅಭ್ಯಂಜನ ಸ್ಥಾನ ತಾಂಬೂಲ ಚರವಣ ಇವೆಲ್ಲವನ್ನು ಮಾಡ್ತಾ ಇದ್ರಂತೆ ಅವರು ಕಸ್ತೂರಿ ಗಂಧ ಇತ್ಯಾದಿಗಳನ್ನೆಲ್ಲ ಲೇಪನ ಇವನ್ನೆಲ್ಲ ಮಾಡ್ಕೊಳ್ತಿದ್ರು ಇದನ್ನೆಲ್ಲ ನೋಡಿ ಅನೇಕ ಜನಗಳು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಸಾಮಾನ್ಯವಾಗಿ ಸನ್ಯಾಸಿಗಳು ಅಂದರು ಎಲ್ಲವನ್ನು ಪರಿತ್ಯಾಗ ಮಾಡಿದವರು ಇವರು ನೋಡಿದ್ರೆ ಯಾವುದನ್ನೂ ಪರಿತ್ಯಾಗ ಮಾಡಿಲ್ಲ ಪ್ರತಿನಿತ್ಯ ಅಭ್ಯಂಜನ ಸ್ನಾನ ಮಾಡ್ತಾರೆ ಮೈಗೆಲ್ಲ ಕಸ್ತೂರಿ ಗಂಧ ಇತ್ಯಾದಿಗಳನ್ನು ಲೇಪನ ಮಾಡಿಕೊಳ್ತಾರೆ ತಾಂಬೂಲವನ್ನು ಚರಮಣ ಮಾಡ್ತಾರೆ ಏನಿದು ಅದರಿಂದ ಇವರು ಯಾರು ಸನ್ಯಾಸಿಗಳು ಸರಿ ಇಲ್ಲ ಅಂತ ಹೀಗೆಲ್ಲ ಅನೇಕ ಆಕ್ಷೇಪಗಳನ್ನು ಮಾಡ್ತಿದ್ದರಂತೆ ಅದಕ್ಕೆಲ್ಲ ಕಾಲಾಂತರದಲ್ಲಿ ಶ್ರೀಪಾದರಾಜರು ಉತ್ತರವನ್ನು ಕೊಟ್ಟರು ಸನ್ಯಾಸಿಗಳ ಧರ್ಮವನ್ನು ಪರಿಪಾಲನೆ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಶ್ರೀಪಾದ ರಾಜರು ಅಂತ ಬಿರುದು ಇವರಿಗೆ ಬರ್ತಿರಲಿಲ್ಲ ಶ್ರೀಪಾದರೇ ಅಲ್ಲ ಸ್ವಾಮಿಗಳೇ ಅಲ್ಲ ಸನ್ಯಾಸಿಗಳೇ ಅಲ್ಲ ಅಂದ ಆಗಿದ್ದರೆ ಶ್ರೀಪಾದ ರಾಜರು ಅಂತ ಬಿರುದು ಯಾಕೆ ಬರ್ತಿತ್ತು ಎಲ್ಲರನ್ನೂ ಎಲ್ಲರೂ ಗೌರವ ಕೊಡುವವರು ವ್ಯಾಸರಾಜರಿಗೆ ಸಮಸ್ತ ಸನ್ಯಾಸಿಗಳು ಕೂಡ ಸಮಸ್ತ ಪೀಠಾಧಿಪತಿಗಳು ಕೂಡ ವ್ಯಾಸರಾಜರಿಗೆ ಗೌರವವನ್ನು ಕೊಡ್ತಾರೆ ಎಲ್ಲರೂ ತಮ್ಮ ಗ್ರಂಥಗಳಲ್ಲಿ ನಮಸ್ಕಾರ ಮಾಡುತ್ತಾರೆ ವ್ಯಾಸರಾಜರಿಗೆ ಅಂಥ ದೊಡ್ಡ ಮಹಾನುಭಾವರು ವ್ಯಾಸರಾಜರು ಆ ವ್ಯಾಸರಾಜರು ಶ್ರೀಪಾದರಾಜರನ್ನು ಸ್ತೋತ್ರ ಮಾಡ್ತಾರೆ ಬಹಳ ದೊಡ್ಡವರು ಅಂತ ಅಂಥ ಶ್ರೀಪಾದರಾಜರು ಸ್ವಯಂ ತಾವೇ ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡದೇ ಇದ್ದ ಪಕ್ಷದಲ್ಲಿ ಆಗ ಅವರನ್ನು ಯಾಕೆ ಗೌರವಿಸ್ತಿದ್ರು ಅವರಿಂದ ಯಾಕೆ ಅಧ್ಯಯನ ಮಾಡ್ತಾಯಿದ್ರು ಇವೆಲ್ಲ ವಿಚಾರ ಮಾಡಿಕೊಳ್ಬೇಕು ಹಾಗಾದರೆ ಇವರೆಲ್ಲ ಮಾಡಿದ್ದು ಸರಿನೋ ತಪ್ಪೋ ಅಭ್ಯಂಜನ ಸ್ಥಾನ ಮಾಡ್ತಾಯಿದ್ರು ಸನ್ಯಾಸಿಗಳಿಗೆ ಅಭ್ಯಂಜನ ಬಹಳ ನಿಷಿದ್ಧ ಮತ್ತು ಭುಂಜಾನಂ ಷಷ್ಠಿ ಶಾಖಂ ಪ್ರತಿನಿತ್ಯ ಅರವತ್ತು ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಆಗಬೇಕು ಅದನ್ನೆಲ್ಲವನ್ನು ತಿಂತಾ ಇದ್ದರು ಅದನ್ನೆಲ್ಲ ಊಟ ಮಾಡ್ತಾಯಿದ್ರು ಪ್ರತಿನಿತ್ಯ ಅಡುಗೆ ಆಗಬೇಕು ಹೀಗೆ ಸನ್ಯಾಸಿಗಳಿಗೆ ಯಾವ್ಯಾವುದು ನಿಷಿದ್ಧ ಅಂತಿದೆಯೋ ಎಲ್ಲವನ್ನು ಮಾಡ್ತಿದ್ರು ಇದೆಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ನೋಡ್ರಿ ವೈರಾಗ್ಯ ಎಲ್ಲವನ್ನು ಭಗವಂತ ಕೊಟ್ಟಾಗ ವೈರಾಗ್ಯದಿಂದ ಇರೋದಕ್ಕೆ ವೈರಾಗ್ಯ ಅಂತ ಕರಿತೀವಿ ಕೆಲವೊಮ್ಮೆ ನಮಗೆಲ್ಲ ಏನೂ ಇರೋದಿಲ್ಲ ಪದಾರ್ಥ ಇಲ್ಲದೇ ಇದ್ದಾಗ ನಾವು ಸಮಾಧಾನ ಪಡ್ಕೊಳ್ತಿರ್ತೀವಿ ಏನೂ ಇಲ್ಲ ವೈರಾಗ್ಯದಿಂದ ಇರಬೇಕು ಅಂತ ಶಾಸ್ತ್ರ ಹೇಳಿದ್ದಾರೆ ಆದ್ದರಿಂದ ವೈರಾಗ್ಯದಿಂದ ಇರಬೇಕು ನಾವು ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಪಡಬೇಕು ಶಾಸ್ತ್ರಕಾರರಂತಾರೆ ಇದು ವೈರಾಗ್ಯ ಅಲ್ಲ ದೇವರು ಎಲ್ಲವನ್ನು ಕೊಟ್ಟಿರಬೇಕು ಕೊಟ್ಟಾಗ ಆ ಪದಾರ್ಥಗಳನ್ನು ಬೇಡ ಅಂತ ನಾವು ಬಿಟ್ಟಿರಬೇಕು ಅದಕ್ಕೆ ವೈರಾಗ್ಯ ಅಂತ ಶಾಸ್ತ್ರಕಾರರು ಕರೀತಾರೆ ಹನುಮಂತ ದೇವರು ವೈರಾಗ್ಯವನ್ನು ಕೊಂಡಾಡ್ತಾರೆ ಹನುಮಂತ ದೇವರು ಹೇಗೆ ವೈರಾಗ್ಯದಿಂದ ಇದ್ದರು ಅಂತ ದೇವರು ಅತ್ಯಂತ ಪ್ರೀತ್ಯಾಸ್ಪದರು ಹನುಮಂತ ದೇವರಿಗೆ ನ ರಾಜ್ಯ ಅಸುಲಭಂಚ ಕಿಂಚಿತು ರಾಮದೇವರ ರಾಜ್ಯದಲ್ಲಿ ಸಿಗದೇ ಇರುವಂಥ ಯಾವ ಪದಾರ್ಥವೂ ಇರಲಿಲ್ಲ ಎಲ್ಲದು ಸಿಗ್ತಾ ಇತ್ತು ಹನುಮಂತ ದೇವರು ಅತ್ಯಂತ ಪ್ರೀತ್ಯಾಸ್ಪದರು ದೇವರಿಗೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಹನುಮಂತ ದೇವರು ತಥಾಪಿ ಭೋಗಾನ್ ಎಲ್ಲವನ್ನು ಬಿಟ್ಟಿರುವಂತೆ ಭೋಗಣ್ಣ ಬಿಟ್ಟರು ಅದಕ್ಕೆ ನಮ್ಮ ನಾರಾಯಣ ಪಂಡಿತಾಚಾರ್ಯ ಅಂತಾರೆ ನಾನು ವಿರಕ್ತಿ ಅದಕ್ಕೆ ವೈರಾಗ್ಯ ಅಂತ ಕರಿಬೇಕು ಎಲ್ಲ ಇದ್ದಾಗ ಏನಾದ್ರು ಬಿಟ್ಟಿರ್ತೀವೋ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ ಹೊರತು ಇಲ್ಲದೇ ಇದ್ದಾಗ ಅಭಾವ ವೈರಾಗ್ಯ ಅನ್ನೋದು ಅದು ಸ್ವಲ್ಪ ಪ್ರಯೋಜನಕ್ಕೆ ಬರೋದಿಲ್ಲ ದೇವರು ಎಲ್ಲ ಭಾಗ್ಯವನ್ನು ನಮಗೆ ಕೊಟ್ಟಿರಬೇಕು ಕೊಟ್ಟಾಗಲೂ ಅದನ್ನೆಲ್ಲವನ್ನು ಪರಿತ್ಯಾಗ ಮಾಡಿದರೆ ಆಗ ಮಾತ್ರ ವೈರಾಗ್ಯ ಅಂತಾರೆಯೇ ಆ ಹನುಮಂತ ದೇವರನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಶ್ರೀಪಾದರಾಜರು ಎಲ್ಲ ಭಗವಂತ ಕೊಟ್ಟಿದ್ದ ಬೇಕಾದಷ್ಟು ಎಲ್ಲ ಕೊಟ್ಟಾಗಲೂ ಕೂಡ ಅವರು ವೈರಾಗ್ಯದಿಂದ ಇದ್ದರು ಅದಕ್ಕೆ ವೈರಾಗ್ಯ ಅಂತ ಹೆಸರು ಅಂತ ಶಾಸ್ತ್ರಕಾರ ಕೊಡಿತಾರೆ ಸನ್ಯಾಸ ಧರ್ಮವನ್ನು ಎಂದು ಬಿಟ್ಟಿರಲಿಲ್ಲ ಅವರು ಇಷ್ಟೆಲ್ಲ ಧರ್ಮವನ್ನು ಪರಿಪಾಲನೆ ಇದ್ದರು ಆದರೂ ಸನ್ಯಾಸ ಧರ್ಮವನ್ನು ಪರಿಪಾಲಿಸ್ತಾ ಇದ್ದರು ಅಭ್ಯಂಜನ ಸ್ಥಾನವನ್ನು ಮಾಡ್ತಿದ್ದರು ಚಾರ್ಮ ತಾಂಬೂಲ ಚರ್ಮಣ ಇತ್ಯಾದಿಗಳನ್ನು ಮಾಡಿದಾಗಲೂ ಕೂಡ ಸನ್ಯಾಸ ಧರ್ಮಕ್ಕೆ ಅವಿರುದ್ಧವಾಗಿ ಅದನ್ನು ಮಾಡ್ತಾಯಿದ್ರು ದೇವತೆಗಳೆಲ್ಲ ಸರ್ವವರ್ಣಾಶ್ರಮಿಗಳವರು ಎಲ್ಲ ವರ್ಣಗಳು ಎಲ್ಲ ಆಶ್ರಮಗಳನ್ನು ಪರಿಪಾಲನೆ ಮಾಡ್ತಾ ಇರುವಂಥವರು ಇವರು ಸಾಕ್ಷಾತ್ತು ಧ್ರುವಾಂಶ ಸಂಭೂತರು ಅಂತ ಹೆಸರಿದೆ ಧ್ರುವನೇ ನಮ್ಮ ಶ್ರೀಪಾದರಾಜರಾಗಿ ಅವತಾರ ಮಾಡಿದರು ಅಂತ ಹಾಗಾಗಿ ದೇವತೆಗಳಾಗಿ ಬಂದಾಗ ಅವರು ಎಲ್ಲ ವರ್ಣಗಳು ಎಲ್ಲ ಆಶ್ರಮಗಳು ಎಲ್ಲವನ್ನು ಪರಿಪಾಲನೆ ಮಾಡುವಂಥ ಶಕ್ತಿ ಭಗವಂತ ಕೊಟ್ಟಿರ್ತಾನೆ ಅದಕ್ಕೋಸ್ಕರವಾಗಿ ಅವರು ಪರಮಾತ್ಮ ನಮಗೆಲ್ಲ ಕೊಟ್ಟಿದ್ದಾನೆ ಆದರೂ ಅದನ್ನು ಭಗವಂತನ ಅನುಗ್ರಹದಿಂದ ನಾವು ಅದನ್ನು ಅನುಭವಿಸ್ತಿರ್ತೀವಿ ಅಷ್ಟೇ ಹೊರತು ನಮಗೆ ಅದನ್ನ ಮೇಲೆ ಯಾವ ಪದಾರ್ಥದ ಮೇಲೂ ಅಪೇಕ್ಷೆ ಇಲ್ಲ ಅಂತ ಇಷ್ಟು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಅದನ್ನು ಮಾಡಿದರು ಇಷ್ಟನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಭುಂಜಾನಂ ಷಷ್ಠಿ ಶಾಖಂ ಹಯಗಜ ಶಿಬಿಕ್ಕಾನ್ ಅರ್ಘ್ಯ ಶಯ್ಯಾರಥಾಢ್ಯಂ ಒಂದೇ ಶ್ರೀಪಾದರಾಜಂ ತ್ರಿಭುವನ ವಿಧಿತಂ ಘೋರ ಶಾಂತಿ ಅಂತ ನಮ್ಮ ವ್ಯಾಸರಾಜರು ಸ್ತೋತ್ರ ಮಾಡ್ತಾರೆ ಪ್ರತಿನಿತ್ಯ ಅರವತ್ತು ಭೋಜ್ಯಗಳನ್ನು ಮಾಡಬೇಕಂತೆ ಮತ್ತು ಕುದುರೆ ಮೇಲೆ ಹಯಗಜ ಶಿಬಿ ನರ್ಘೆ ಶಯ್ಯ ರಥಾಡ್ಯಂ ರಥದ ಮೇಲೆ ಕುತ್ಕೊಂಡು ಹೋಗಬೇಕು ಕುದುರೆ ಆನೆ ಇತ್ಯಾದಿಗಳಿಂದ ಕೂಡಿರುವಂಥ ರಥ ಆ ರಥದಲ್ಲಿ ಕುತ್ಕೊಂಡು ಹೋಗಬೇಕು ಆಮೇಲೆ ಅವರು ಸಂಚಾರ ಮಾಡ್ಕೊಂಡು ಹೋಗ್ತಿದ್ರು ಅಂತ ಹೀಗೆಲ್ಲ ಇದೆ ಅಂಥ ಮಹಾನುಭಾವರು ಶ್ರೀಪಾದರಾಜರು ವಿಪ್ರಹತ್ಯ ದೋಷವನ್ನು ಪರಿಹಾರ ಮಾಡುವಂಥವು ಮಾಡಿದವರು ಸಾಳ್ವ ನರಸಿಂಹ ಅಂತ ಒಬ್ಬ ರಾಜ ಅವನಿಗೆ ವಿಪ್ರಹತ್ಯಾ ದೋಷ ಬಂದಿತ್ತು ಬ್ರಹ್ಮಹತ್ಯಾ ದೋಷ ಈ ತಿರುಪತಿ ಶ್ರೀನಿವಾಸ ದೇವರನ್ನು ಪೂಜೆ ಮಾಡುವಂಥ ಅರ್ಚಕರುಗಳು ಅನೇಕ ಅರ್ಚಕರುಗಳನ್ನು ಅವನು ಕೊಲಿಸಿಬಿಟ್ಟಿದ್ದ ಸಾಯಿಸಿಬಿಟ್ಟಿದ್ದ ಯಾಕೆ ಅಂದರೆ ಅರ್ಚಕರುಗಳೆಲ್ಲ ಸ್ವಲ್ಪ ಧರ್ಮದಿಂದ ಚ್ಯುತರಾಗಿದ್ದರು ಸ್ವಲ್ಪ ಧರ್ಮದಿಂದ ಚ್ಯುತರಾಗಿದ್ದರು ಅಂತ ಗೊತ್ತಾದ ತಕ್ಷಣವೇ ಅವರಿಗೆಲ್ಲ ಮರಣದಂಡನೆಯನ್ನು ವಿಧಿಸಿಬಿಟ್ಟ ಸಾಳ್ವ ನರಸಿಂಹ ಹಾಗಾಗಿ ಅನೇಕ ಬ್ರಹ್ಮಹತ್ಯೆ ದೋಷ ಬಂತು ಆ ಬ್ರಹ್ಮಹತ್ಯೆ ಹೇಗೆ ಪರಿಹಾರ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಶ್ರೀಪಾದರಾಜರು ಶಂಕೋದಕದಿಂದ ಪ್ರೋಕ್ಷಣೆ ಮಾಡಿ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿದ್ರಂತೆ ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋದ ಕದಿ ಕಳೆ ಅಂತಾರೆ ನಮ್ಮ ವ್ಯಾಸರಾಜರು ವಿಪ್ರಹತ್ಯ ದೋಷ ಬಂದಿತ್ತು ಕೇವಲ ಶಂಕೋದಕವನ್ನು ಪ್ರೋಕ್ಷಣ ಮಾಡಿ ಅದನ್ನು ಪರಿಹಾರ ಮಾಡಿಬಿಟ್ರಂತೆ ಅಪ್ರಬುದ್ಧರು ದೂಷಿಷೆ ಎಲ್ಲ ಅಪ್ರಬುದ್ಧರು ಅಂದರೆ ಶಾಸ್ತ್ರವನ್ನು ಅರಿದೇ ಇರುವಂತಹ ಅಜ್ಞಾನಿಗಳೆಲ್ಲವೂ ದೂಷಣ ಮಾಡಿದರು ಏನು ಗೊತ್ತಿದೆ ರೀ ಇವರೆಲ್ಲ ಶ್ರೀ ವಿ ಶಂಕೋದಕವನ್ನು ಪ್ರೋಕ್ಷಣ ಮಾಡಿದ್ರಂತೆ ಬ್ರಹ್ಮಹತ್ಯೆ ಪರಿಹಾರ ಆಯಿತಂತೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೀಗೆಲ್ಲ ಅಜ್ಞಾನಿಗಳೆಲ್ಲ ದೂಷಣ ಮಾಡ್ತಾ ಇರಬೇಕಾದ್ರೆ ಶ್ರೀಪಾದರಾಜರು ಹೇಳಿದ್ರಂತೆ ಬ್ರಹ್ಮಹತ್ಯೆ ಹೋಗಿದೆಯೋ ಇಲ್ಲೋ ಅನ್ನೋದಕ್ಕೆ ಒಂದು ಗಮಕವನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ ಅಂತಂದ್ರಂತೆ ಏನು ಅಂದರೆ ಗೇರಣ್ಯ ಕಪ್ಪು ಹೊಸನ ಹಸನ ಮಾಡಿದ ಅಂತಾರೆ ಗೆರೆಣ್ಯ ಅಂದರೆ ಈ ಚಕ್ಕಡಿ ಗಾಡಿಗೆ ಹಾಕುವಂಥ ಒಂದು ಎಣ್ಣೆ ಕಪ್ಪು ಇರುತ್ತದು ಅದರಷ್ಟು ಕಪ್ಪು ಇನ್ಯಾವುದೂ ಇರೋದಿಲ್ಲ ಒಂದು ಹನಿ ಏನಾದರೂ ಈ ಪಂಚೆಗೆ ಬಿಡ್ತು ಅಂತಂದರೆ ಏನು ಮಾಡಿದ್ರೂ ಅದು ಹೋಗೋದಿಲ್ಲ ಪಂಚ ಹರಿದೋದ್ರೂ ಕೂಡ ಅದು ಅದು ಮಾತ್ರ ಹೋಗೋದಿಲ್ಲ ಅಷ್ಟು ಕಪ್ಪುತನ ಆದರೂ ಏನು ಮಾಡಿದ್ರು ಅದನ್ನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಶ್ವೇತ ವಸ್ತ್ರವನ್ನು ಕೊಟ್ಟರಂಥ ಶ್ರೀಪಾದರಾಜರು ಬಿಳಿಯಾದಂಥ ಒಂದು ವಸ್ತ್ರ ಇದನ್ನು ಆ ಗೇರೆ ಒಳಗೆ ಹದ್ಕೊಂಡು ಬನ್ನಿರಿ ಅಂತ ಹೇಳಿದರು ಸರಿ ಅಂತ ಗೇರೆಣ್ಣೆ ಒಳಗೆ ಹದ್ಕೊಂಡು ಬಂದು ಆ ವಸ್ತ್ರವನ್ನು ಕೊಟ್ಟಾಗ ಶ್ರೀಪಾದರಾಜರು ಅದಕ್ಕೆ ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿದರು ಅದು ಮೊದಲು ಹೇಗಿತ್ತೋ ಅದೇ ಕಲರಿಗೆ ವಾಪಸ್ ಬಂತು ಬಿಳಿಯಾಗೋಗ್ಬಿಡ್ತು ಆಗ ಹೇಳಿದ್ರಂತೆ ನೋಡ್ರಿ ಇದು ಬಿಳಿಯಾಗಿದೆ ಅಂದರೆ ಆ ಬ್ರಹ್ಮಹತ್ಯೆ ಪರಿಹಾರ ಆಗಿದೆ ಅಂತ ತಿಳ್ಕೊಳ್ರಿ ಬಿಳಿ ಆಗಲಿಲ್ಲ ಅದನ್ನು ಹಾಗೆ ಕಪ್ಪಿತ್ತು ಅಂದರೆ ಬ್ರಹ್ಮಹತ್ಯೆ ಪರಿಹಾರ ಆಗಿಲ್ಲ ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ರಂತೆ ಕೇವಲ ಶಂಕು ವೋದ ಪ್ರೋಕ್ಷ ಮಾಡಿದ ತಕ್ಷಣವೇ ಅತ್ತ ಮತ್ತೆ ಅದು ಒರ್ಜಿನಲ್ ಬಣ್ಣ ಬಂದ್ಬಿಡ್ತು ಬಿಳಿ ಕಲರು ಆಗ ಅವರೆಲ್ಲರೂ ಅಗೆ ನಾವು ಮಾಡಿದ್ದೆಲ್ಲ ಭಾಳ ತಪ್ಪಾಯಿತು ಅಂತ ಬಹಳ ಪಶ್ಚಾತ್ತಾಪವನ್ನು ಪಟ್ಟರು ಅಂತ ಹೀಗೆಲ್ಲ ಕಥಾವನ್ನು ಹೇಳ್ತೀವಿ ಹೀಗೆ ಬ್ರಹ್ಮಹತ್ಯಾದಿ ದೋಷಗಳನ್ನು ಪರಿಹಾರ ಮಾಡಿದವರು ದೇವರ ಅನುಗ್ರಹದಿಂದ ಅವರು ಇದನ್ನೆಲ್ಲವನ್ನು ಧಾರಣೆ ಮಾಡಿದರು ಮುತ್ತಿನ ಕವಚ ಮೇಲ್ಕುಲಾವೆ ನವರತ್ನ ಕೆತ್ತಿದ ಕರ್ಣನ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಶ್ರೀಪಾದರಾಜರ ಮಹಿಮಾ ಅಂದರೆ ಏನು ಹೇಳಬೇಕು ಮುತ್ತಿನ ಕವಚ ಮೇಲ್ಕುಲಾವಿ ನವರತ್ನ ಕೆತ್ತಿದ ಕರಣಕೊಂಡಲ್ಲ ಕನ್ನಡದ ಪದ ಇದು ಅದರ ಅರ್ಥ ಸಾಮಾನ್ಯವಾಗಿ ನಿಮಗೆ ಎಲ್ಲರಿಗೂ ಆಗಿಬಿಡುತ್ತದೆ ಆ ರೀತಿಯಾಗಿ ಅವರು ಬಹಳ ವೈಭವದಿಂದ ಸಂಚಾರ ಮಾಡಿಕೊಂಡು ಬರ್ತಿದ್ರಂತೆ ಹರಿಗೆ ಸಮರ್ಪಿಸಿದ ನಾನಾ ಪರಿಯಶಾಕಳನು ಭುಂಜಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದರು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಮೇಲೆ ಅದನ್ನು ಸ್ವೀಕಾರ ಮಾಡಬೇಕು ಎಂಬುವಂತಹ ಬುದ್ಧಿಯಿಂದ ಆ ಭೋಜ್ಯಗಳನ್ನು ಸ್ವೀಕಾರ ಮಾಡುತ್ತಿದ್ದರೆ ಹೊರತು ಕೇವಲ ಚಪಲದಿಂದ ಸ್ವೀಕಾರ ಮಾಡ್ತಿರಲಿಲ್ಲ ಕೆಲವ್ರದು ಸುಖ ಪ್ರಾರಬ್ಧ ಅಂತ ಇರ್ತದೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿರ್ತಾನೆ ಆಗ ಸುಖವನ್ನು ಅನುಭವಿಸ್ರಿ ಅಂತ ಪ್ರಾರಬ್ಧ ಕರ್ಮದಲ್ಲೇ ಬಂದಿರೋದರಿಂದ ಅದನ್ನು ಅನಿವಾರ್ಯವಾಗಿ ಆ ಸುಖವನ್ನು ಭಗವಂತ ಕೊಟ್ಟಿದ್ದು ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಇಷ್ಟೇ ಉದ್ದೇಶದಿಂದ ಶ್ರೀಪಾದರಾಜರು ಅದನ್ನು ಸ್ವೀಕಾರ ಮಾಡ್ತಿದ್ದರು ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಂಗಳನ್ನು ಭುಂಜಿಸಿ ಈ ರೀತಿಯಾಗಿ ಅನೇಕ ಶಾಖೆಗಳನ್ನು ಸ್ವೀಕಾರ ಮಾಡ್ತಿದ್ರಂತೆ ನರರು ನಗಲು ಎಲ್ಲರೂ ಜನಗಳೆಲ್ಲ ನಗಲಿಕ್ಕೆ ಶುರು ಮಾಡಿಬಿಟ್ರು ಏನು ರೀ ಇಷ್ಟೆಲ್ಲ ಸನ್ಯಾಸಿಗಳು ಅಂತಾಗಿದ್ದಾರೆ ಮೊದಲಿಗಿಂತ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಏನು ಭಕ್ಷ್ಯ ಭೋಜ್ಯಗಳೇನು ಇವೆಲ್ಲ ಏನು ಮಾಡ್ತಾ ಇದ್ದಾರೆ ಇವೆಲ್ಲ ಸನ್ಯಾಸ ಧರ್ಮಕ್ಕೆ ವಿರುದ್ಧ ಅಂತ ಹೀಗೆಲ್ಲ ನಗ್ತಾ ಇರಬೇಕಾದ್ರೆ ಆವಾಗ ಏನು ಮಾಡಿದರು ಶ್ರೀಕೃಷ್ಣನ ಪರಮ ಕರುಣದಿ ಕುಸಿಯ ಮಾಡಿದ ಪರಮಾತ್ಮನ ಅನುಗ್ರಹದಿಂದ ಅದೆಲ್ಲವೂ ಸುಳ್ಳು ಏನೂ ಇಲ್ಲ ನಿಮ್ಮ ನೀವೇನು ನಗ್ತಾ ಇದ್ದೀರಿ ನೀವೇನು ನಮ್ಮ ಬಗ್ಗೆ ಆಕ್ಷೇಪವನ್ನು ಮಾಡ್ತಾ ಇದ್ದೀರಿ ಇದೆಲ್ಲವೂ ಮಿಥ್ಯಾ ಎಲ್ಲವೂ ಸುಳ್ಳು ಯಾವುದೂ ಇದಕ್ಕೆ ಸತ್ಯ ಇಲ್ಲ ನಮ್ದು ಯಾವುದೋ ಚಾಪಲ್ಯದಿಂದ ನಾವು ಸ್ವೀಕಾರ ಮಾಡ್ತಾ ಇಲ್ಲ ಭಗವಂತ ಕೊಟ್ಟಿದ್ದಾನೆ ಅಂತ ಇಷ್ಟೇ ಉದ್ದೇಶದಿಂದ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ನಮ್ಮ ವೈರಾಗ್ಯದಿಂದ ಇದ್ದೀವಿ ಇಂಥ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಿರುವಂತಹ ದೊಡ್ಡ ಮಹಾನ್ ಭಾವರು ಶ್ರೀಪಾದ ರಾಜರು ಅವರು ಅನೇಕ ಪದ್ಯಗಳನ್ನು ರಚನೆ ಮಾಡಿದ್ದಾರೆ ದಾಸ ಸಾಹಿತ್ಯದಲ್ಲಿ ಬೇಕಾದಷ್ಟು ಪದ್ಯಗಳಿದ್ದಾವೆ ನರಸಿಂಹ ಪ್ರಾದುರ್ಭಾವ ಎಂಬುವಂಥ ಒಂದು ಕ ಪದ್ಯವನ್ನು ರಚನೆ ಮಾಡಿದ್ದಾರೆ ಬಹಳ ವಿಸ್ತಾರವಾದಂಥ ಪದ್ಯ ಅದಾದ ಮೇಲೆ ಮಧ್ವನಾಮ ಇದಂತೂ ಬಹಳ ಪ್ರಸಿದ್ಧವಾದದ್ದು ಪ್ರತಿನಿತ್ಯ ಎಲ್ಲ ಸ್ತ್ರೀಯರುಗಳು ಮಧ್ವನಾಮವನ್ನು ಪಾರಾಯಣ ಮಾಡ್ತಿರ್ತಾರೆ ಆ ಭಾಗವತದಲ್ಲಿ ಏನು ಗೀತೆ ಇದೆ ಅದನ್ನು ಹಾಗೆ ಆ ಗೀತೆಯನ್ನು ಸಂಸ್ಕೃತದ ಅನುವಾದವನ್ನು ಮಾಡಿ ಎಲ್ಲರಿಗೂ ಅನುಕೂಲವಾಗುವಂತೆ ಮಾಡಿದಂಥವರು ಶ್ರೀಪಾದರಾಜರು ಇನ್ನೂ ಅನೇಕ ಕೃಷ್ಣ ಲೀಲೆಗಳನ್ನು ಬೇಕಾದಷ್ಟು ಕೃಷ್ಣ ಲೀಲೆಗಳನ್ನು ಕನ್ನಡದಲ್ಲಿ ಭಾಗವತದ ಶ್ಲೋಕಗಳನ್ನು ಮೂಲ ಶ್ಲೋಕಗಳನ್ನು ಹಾಗೆ ಆ ಕನ್ನಡದ ಪದ್ಯಗಳಲ್ಲಿ ತೋರಿಸಿಕೊಟ್ಟಿರುವಂಥವರು ಶ್ರೀಪಾದರಾಜರು ಒಂದೇ ಒಂದು ಪ್ರಸಂಗವನ್ನು ತಿಳಿಸ್ಕೊಡ್ತೀನಿ ಅನೇಕ ಇದೆ ಇದು ಶ್ರೀಪಾದರಾಜರ ದಾಸ ಸಾಹಿತ್ಯವನ್ನೇ ಹೇಳಬೇಕು ಅಂದರೆ ಬೇಕಾದಷ್ಟು ದಿನ ಹೇಳ್ಬಿಡ್ಬೋದು ಅಷ್ಟು ಮಹಿಮೆಗಳು ದಾಸಗಳು ಪ ದಾಸರ ಪದಗಳು ಅದರಲ್ಲಿದೆ ಪರಮಾತ್ಮ ಕೃಷ್ಣ ಮಥುರಾ ಪಟ್ಟಣಕ್ಕೆ ಹೋಗಬೇಕಾಗಿತ್ತು ಭಗವಂತ ಗೋಕುಲಕ್ಕೆ ಬಂದಿದ್ದ ಮಥುರಾ ಪಟ್ಟಣಕ್ಕೆ ಹೋಗಬೇಕಾಗಿದೆ ಅಕ್ರೂರ ಬಂದ ಇನ್ನೇನು ಕರ್ಕೊಂಡು ಹೋಗಬೇಕು ಅಂತ ನಿಂತ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ ಹೋಗ್ತಾನೆ ಮತರಾ ಪಟ್ಟಣಕ್ಕೆ ಅಂತ ಎಲ್ಲರಿಗೂ ಗೊತ್ತಾಯಿತು ಈ ಗೋಪಿಕಾಸ್ತ್ರೀಯರುಗಳಿಗೆ ಅವರೆಲ್ಲ ಬಂದು ಪರಮಾತ್ಮನನ್ನು ಸುತ್ತು ಬರೆದು ಬಿಟ್ರಂತೆ ಸ್ವಾಮಿ ನೀನು ಹೋಗೋದು ಬೇಡ ನಾವೆಲ್ಲ ನಿನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಪ್ರತಿನಿತ್ಯ ನಿನ್ನನ್ನು ಧ್ಯಾನ ಮಾಡಿಕೊಂಡಿರೋರು ಆದ್ದರಿಂದ ಹೋಗಬೇಡ ಅಂತ ಈಗೆಲ್ಲ ಪ್ರಾರ್ಥನೆ ಮಾಡಿದರು ಆ ಪ್ರಾರ್ಥನೆಗಳೆಲ್ಲ ಇವರು ಒಂದು ಪದ್ಯಗಳ ರೂಪದಲ್ಲಿ ಸಂಗ್ರಹ ಮಾಡಿದ್ದಾರೆ ಶ್ರೀಪಾದರಾಜರು ಆ ಗೋಪಿಕಾಸ್ತ್ರೀಯರುಗಳೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ ಬಾಲ ಭಾವದೆ ಅಂಗ ಸುಖವಂ ಬಲು ಬಗೆಯ ನಿಮ್ ಕೂಗುವ ಏ ಸ್ವಾಮಿ ನಾವೆಲ್ಲ ಬಾಲಭಾವದಿಂದ ಬಂದು ನಿನ್ನ ಎಲ್ಲ ಇದು ಮಾಡಿದ್ದೀವಿ ಅಲ್ಲೇನು ಮಾಡ್ತಾ ಇದ್ದಾರೆ ಮರ ಕೇಳಿಯ ಶಾಸ್ತ್ರವರ್ಮವರಿತು ಆ ಬಾಲಯರ್ನಲ್ಲಿವರೈ ಈ ಮಥುರಾ ಪಟ್ಟಣಕ್ಕೆ ಹೋಗ್ತಾ ಇದ್ದಿ ಆ ಪಟ್ಟಣದಲ್ಲಿರುವಂಥ ಹೆಣ್ಮಕ್ಳುಗಳು ಸರಿ ಇಲ್ಲ ಅವರೇನು ಮಾಡ್ತಾರೆ ನೀರಾಜಾಂಬಕ ನಿನ್ನ ಮನವನು ನಿಮಿಷಾರ್ಧದಿ ಸೆಳೆವರು ಸೆಳೆವರೋ ಹೇ ಪರಮಾತ್ಮನೇ ನೋಡು ಒಂದು ಅರ್ಧ ನಿಮಿಷದೊಳಗೆ ನಿನ್ನ ಮನಸ್ಸನ್ನು ಅವರು ಸೆಳೆದ್ಬಿಡ್ತಾರೆ ಅದಕ್ಕೋಸ್ಕರವಾಗಿ ನೀನಲ್ಲಿ ಹೋಗೋದು ಬೇಡ ಅಂತ ಹೀಗೆ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ನಿಮಿಷಾರ್ಧ ದೀಸೆಳೆ ಅರ್ಧ ನಿಮಿಷದೊಳಗೆ ಅವರು ನಿನ್ನ ನೆಲೆ ಹಾಕಿಬಿಡ್ತಾರೆ ಗಾರ ಹಳ್ಳಿಯ ಕೋಮಲೆಯರ ವಿಚಾರವ ಮರೆತಿಪ್ಪೆಯ ನಾವು ಹಳ್ಳಿ ಊರಿನ ಹೆಣ್ಮಕ್ಳುಗಳು ನನ್ನನ್ನೆಲ್ಲ ನಮ್ಮನ್ನೆಲ್ಲ ನೀನು ಎಲ್ಲಿ ಸ್ಮರಣೆ ಮಾಡ್ಕೊಳ್ತಿ ಎಲ್ಲ ಬಿಟ್ಟುಬಿಡ್ತೀವಿ ಅದಕ್ಕೋಸ್ಕರವಾಗಿ ಭಗವಂತ ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಬೇಡ ಅಂತ ಹೀಗೆಲ್ಲ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ರಂತೆ ಅಂತ ಹೀಗೆಲ್ಲ ಕಥಾ ವಿಶೇಷಗಳನ್ನು ತಿಳಿಸಿಕೊಡ್ತಾರೆ ಅನೇಕ ಪದ್ಯಗಳು ಅನೇಕ ಹಾಡುಗಳು ಶ್ರೀಪಾದರಾಜರು ಮಾಡಿರುವಂತಹ ಪದ್ಯಗಳು ಅನೇಕ ಇದ್ದಾವೆ ಪರಮಾತ್ಮನಿಗೆ ಭಗವಂತ ಆಮೇಲೆ ಉತ್ತರ ಕೊಡ್ತಾನೆ ಪರಮಾತ್ಮ ಬೇಕಾದಷ್ಟು ಉತ್ತರಗಳನ್ನು ಕೊಟ್ಟ ಅವರಿಗೆ ಗೋಪಿಕಾಸ್ತ್ರೀಯರುಗಳಿಗೆ ನೋಡು ನಾನು ಎಲ್ಲ ಕಡೆ ಇರೋ ನಾನು ಬರ್ತೀನಿ ಇನ್ನು ಸ್ವಲ್ಪ ದಿವಸದಲ್ಲಿ ಅಲ್ಲಿ ಪಟ್ಟಣದಲ್ಲಿ ಇರ್ತೀನಿ ಆಮೇಲೆ ವಾಪಸ್ಸು ಬರ್ತೀನಿ ಅಂತ ಭಗವಂತ ಹೇಳಿದಂತೆ ಏನು ಹೇಳಿದ್ರು ಅವ್ರು ಕೇಳಲಿಲ್ಲ ಆಗ ಭಗವಂತ ಉತ್ತರ ಕೊಟ್ಟಂತೆ ನಾರಿಯ ರೇ ನಾನಿ ಎಲ್ಲ ಕಡೆಯಲ್ಲಿ ಅಣು ಮಹತ್ತಾಗಿ ಬಂದು ನಾನು ಎಲ್ಲ ಕಡೆ ಇರ್ತೀನಿ ರೀ ನಾನು ಇರುವಂತ ಇಲ್ಲದೆ ಇರುವಂಥ ಸ್ಥಳ ಯಾವುದಿದೆ ಅಣು ರೂಪದಿಂದ ಇರ್ತೀರಿ ಮಹತ್ತಾದ ರೂಪದಿಂದ ಇರ್ತೀರಿ ಸರ್ವತ್ರ ವ್ಯಾಪ್ತನಾದವನು ನಾನು ಇಲ್ಲಿಲ್ಲ ಅಂತ ನೀವು ಯಾಕೆ ತಿಳ್ಕೊಳ್ತಾ ಇದ್ದೀರಿ ಪಟ್ಟಣಕ್ಕೆ ಹೋದ ಕೃಷ್ಣ ಅದರಿಂದ ಗೋಕುಲದಲ್ಲಿ ಇಲ್ಲ ಅಂತ ನೀವು ಹಾಗೆ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ನಾನು ಗೋಕುಲದಲ್ಲೂ ಇದ್ದೀನಿ ಪಟ್ಟಣದಲ್ಲೂ ಇದ್ದೀನಿ ಸರ್ವತ್ರ ವ್ಯಾಪ್ತನಾದವು ನಾನು ಆದ್ದರಿಂದ ನನ್ನನ್ನು ಯಾಕೆ ಹಾಕಿ ತಿಳ್ಕೊಳ್ತೀರಿ ಅಂತ ಪರಮಾತ್ಮ ಹೀಗೆ ಉತ್ತರ ಕೊಟ್ಟನಂತೆ ಅಲ್ಲ ಸ್ವಾಮಿ ನೀನು ಇಲ್ಲಿರೋದು ಅಲ್ಲಿರೋದು ಎಲ್ಲ ಕಡೆ ಇರೋದಾದರೆ ಅಲ್ಲಿ ಹೋಗೋದು ಹೇಗೆ ಇಲ್ಲಿಂದ ಅಲ್ಲಿ ಬರೋದು ಹೇಗೆ ಇವೆಲ್ಲ ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ ನನ್ನಲ್ಲಿ ವಿರುದ್ಧ ಧರ್ಮಗಳು ಬಹಳ ಉಂಟು ನನ್ನಲ್ಲಿ ಬಹಳ ವಿರುದ್ಧ ಧರ್ಮಗಳಿದ್ದಾವೆ ನನ್ನಲ್ಲಿ ವಿರುದ್ಧ ಗತಿಗಳು ಬಹಳ ಉಂಟು ಬಹಳ ವಿರುದ್ಧವಾದ ಗಮನಗಳು ಇದ್ದಾವೆ ಯಾವುದಕ್ಕೂ ಕೂಡ ಅವಿರೋಧ ಉಂಟು ಎರಡಕ್ಕೂ ವಿರೋಧ ಇಲ್ಲ ನಾನು ಅಣೋ ರಣೀಯಾನ್ ಮಹತೋ ಮಹೀಯಾನ್ ಅಣುವಿಗೆ ಅಣುವೆ ಆಗಿದ್ದೀನಿ ಮಹತ್ತಿಗೆ ಮಹತ್ತಾಗಿದ್ದೀನಿ ಆದರೂ ಪರಸ್ಪರ ಯಾವುದಕ್ಕೂ ವಿರೋಧ ಇಲ್ಲ ಅಣು ಅತ್ಯಂತ ಅಣುವಾಗಿರುವಂಥ ವಸ್ತು ಅತ್ಯಂತ ಮಹತ್ತಾಗಿರಲಿಕ್ಕೆ ಹೇಗೆ ಸಾಧ್ಯ ಅಂತಂದರೆ ಸಾಧ್ಯ ಇಲ್ಲ ವಿಚಾರ ಮಾಡಿದರೆ ತರ್ಕದಿಂದ ನಿಲ್ಕೋದಿಲ್ಲ ಯಾವುದೇ ಒಂದು ತರ್ಕಕ್ಕೂ ನಿಲ್ಕದೇ ಇರುವಂಥವನು ಅದಕ್ಕೋಸ್ಕರವಾಗಿ ಆದರೂ ವಿರೋಧ ಏನಿಲ್ಲ ನಾನು ಅಣುವಿಗಿಂತ ಅಣುವಾಗಿದ್ದೀನಿ ಮಹತ್ರಿಗಿಂತ ಮಹತ್ತಾಗಿದ್ದೀನಿ ಆದ್ದರಿಂದ ನಾನು ಹೋಗ್ತೀನಿ ಮತ್ತು ಬರ್ತೀನಿ ನಾನು ಹೋಗೋದು ಬರೋದೂ ಇದೆ ಸರ್ವತ್ರ ವ್ಯಾಪ್ತನೂ ಆಗಿದ್ದೀನಿ ಅಂತ ಹೀಗೆಲ್ಲ ಪರಮಾತ್ಮ ಅಸಮರ್ಥನೆ ಮಾಡಿದ್ದು ಪರಮಾತ್ಮ ಅಪರಿಚ್ಛಿನ್ನಾಪಿ ಭಗವತಃ ಅಂತ ವರ್ಣನೆ ಮಾಡ್ತಾರೆ ಅಪರಿಚ್ಛಿನ್ನನಾದಂಥ ಭಗವಂತ ಪರಿಚ್ಛೇದೋಪಿ ವಿದ್ಯತೆ ಅಂತ ಆಚಾರ್ಯರು ಆ ಮೂರನೇ ಸ್ಕಂದ ಭಾಗವತದಲ್ಲಿ ತಿಳಿಸಿಕೊಡ್ತಾರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ಭಾಗವತ ತಾತ್ಪರ್ಯದಲ್ಲಿ ಅದೆಲ್ಲ ವಿಚಾರವನ್ನು ಶ್ರೀಪಾದರಾಜರು ಹಾಡಿನ ರೂಪದಿಂದ ದಾಸ ಸಾಹಿತ್ಯದಲ್ಲಿ ಸಂಗ್ರಹ ಮಾಡಿದಂಥ ಮಹಾನುಭಾವರು ಅನೇಕ ಪದ್ಯಗಳು ದಾಸ ಸಾಹಿತ್ಯದಲ್ಲಿ ಅವರು ಮಾಡದೇ ಇರುವಂಥ ಪದ್ಯವೇ ಇಲ್ಲ ಬೇಕಾದಷ್ಟು ಸಂಗ್ರಹವನ್ನು ಅದರಲ್ಲಿ ಮಾಡಿ ಪಟ್ಟಿದ್ದಾರೆ ಬೇಕಾದಷ್ಟು ಎಚ್ಚರಿಕೆಯನ್ನು ಕೊಡ್ತಾರೆ ನಮಗೆ ಇವೆಲ್ಲ ವಿಚಾರಗಳನ್ನು ಈ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗಿದ್ದು ಮೊದಲಾದವುಗಳಲ್ಲೂ ಕೂಡ ಈ ಶ್ರೀಪಾದರಾಜ ಅಷ್ಟಕದಲ್ಲಿ ತಿಳಿಸಿಕೊಡ್ತಾರೆ ಶ್ರೀಮದ್ವೀರ ನೃಸಿಂಹನಾಮನಪೇ ಭೂದೇವಹತ್ಯ ದೂರೀಕೃತ್ಯ ತದರ್ಪಿಜ್ಜ್ವಲ ಮಹಾಸಿಂಹಾಸಸ್ಥಿ ನಾಮಕ ಪುರೇ ಸರ್ವೇಷ್ಠ ಸಿದ ಶ್ರೀ ಶ್ರೀಪಾದ್ರಶೇಖರಮಣೆ ಭೂಯತ್ಸನ ಆ ಸಾಳ್ವ ನರಸಿಂಹನಿಗೆ ಏನು ಬಂದಿತ್ತು ಬ್ರಹ್ಮಹತ್ಯಾ ದೋಷ ಅದು ಪರಿಹಾರ ಆಯಿತು ಎಂಬುದನ್ನು ಸ್ಪಷ್ಟವಾಗಿ ವಿಜೇಂದ್ರ ತೀರ್ಥರು ಶ್ರೀಪಾದರ ಅಷ್ಟ ಶ್ರೀಪಾದರಾಜ ಅಷ್ಟಕ ಅಂತ ಒಂದು ಅಷ್ಟಕವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಇದರ ವಿಚಾರವನ್ನು ತಿಳಿಸಿಕೊಡ್ತಾರೆ ಅವರೂ ಬರೀತಾರೆ ನಾನಾ ಶಾಖ ಸುಭಕ್ಷ ಪಾಯಸ ಗೃಥಂ ಪ್ರಾಜ್ಯಾನ್ಯ ಭುಕ್ತಾಜನೆ నిందాం కుర్వతి కననం గతవతే ఎస్మై దదౌ శ్రీపతి మృష్టాన్ని సగృతం పయోదీయుతం సోపస్కర్ం కననే గోపీనాథ పదాబ్జ సమసుమనా భూయాత్సన శ్రేయసే బేదు భక్ష్య భోజ్యవన్న మాకుంటు తింతవరు ఆగ ఏం బేకంతే ఒందాడే అంత హోద్రంతే శ్రీపాదరాజు ರಘುನಾಥ ತೀರ್ಥರಿಗೆ ಭಾಳ ದುಃಖದ ಪ್ರಾರಬ್ಧ ಅಂತೆ ಅವ್ರು ಏನೇ ಮಾಡಿದರೂ ಬರೀ ಒಂದು ಅನ್ನ ಗೊಡ್ ಸಾರು ಇಂಥವೇ ತಿನ್ನಬೇಕಾದ ಸ್ಥಿತಿ ಇತ್ತು ಇವ್ರದೋ ಸಮೃದ್ಧಿಯಾದ ಊಟ ಶ್ರೀಪಾದರಾಜರಿಗೆ ಹೀಗೆಲ್ಲ ಇತ್ತು ಅದಕ್ಕೆ ಒಂದು ಸಲ ಯೋಚನೆ ಮಾಡಿಕೊಂಡ್ರಂತೆ ನೀವು ಅರಮನೆಯಲ್ಲಿ ಬಂದ್ರಿರ್ರಿ ನೀವು ಬೇಕಾದಷ್ಟು ಸಮೃದ್ಧಿಯಾದ ಊಟ ಆಗಲಿ ನಾವು ಕಾಡಿಗೆ ಹೋಗ್ತೀವಿ ಅಂತ ಶ್ರೀಪಾದರಾಜರು ಹೋದರು ಏನು ಆಗೋದು ಬೇಡ ಏನಾಗ್ತದೆ ಅಲ್ಲಿ ಆಗ್ತದೆ ಭಗವಂತ ಅನುಗ್ರಹದಿಂದ ಅಂತ ಹೋದರೆ ಕಾಡಿಗೆ ಹೋದ್ರು ಅಲ್ಲಿ ರಾಜ ಯಾರೋ ಒಬ್ಬ ಅವನೇನೋ ಕಾಡನ್ನು ನೋಡ್ಕೊಂಡು ಬರೋಣ ಅಂತ ಬಂದಿದ್ದ ಶ್ರೀಪಾದರಾಜರು ಆಯಿತು ಸ್ವಾಮಿ ನಮ್ಮ ಕಡೆಯಿಂದ ನಿಮ್ಮ ಸೇವಾ ಆಗಲಿ ಅಂತ ಅಲ್ಲಿ ಶ್ರೀಪಾದರಾಜರು ಮತ್ತೆ ಅಲ್ಲಿ ಷಷ್ಠಿ ಶಾಖ ಭೋಜನ ಮೊದಲಾದವುಗಳೆಲ್ಲ ಅರವತ್ತು ಭಕ್ಷ್ಯ ಭೋಜಿಗಳೆಲ್ಲ ನಡೀತು ಬೇಕಾದಷ್ಟು ಸಮೃದ್ಧಿಯಾದ ಊಟ ಎಲ್ಲ ಕಾಡಿನೊಳಗೂ ಆಯಿತು ಈ ಕಡೆ ರಘುನಾಥ ತೀರ್ಥರು ಅರಮನೆಗೆ ಹೋಗಿದ್ದಾರೆ ಎಲ್ಲಿ ಬೇಕಾದಷ್ಟು ಅಡುಗೆ ಎಲ್ಲ ಆಯಿತು ಇನ್ನೇ ವಿದ್ಯೆನೂ ಆಯಿತು ಇನ್ನೇನು ಊಟಕ್ಕೆ ಕೂಡಬೇಕು ಅನ್ನೋದ್ರೊಳಗೆ ಯಾವುದೋ ಒಂದು ನಾಯಿ ಬಂದು ಮುಟ್ಬಿಡ್ತದೆ ಆ ಅಡುಗೆಯನ್ನೆಲ್ಲ ಕಂಪ್ಲೀಟ್ ಸರಿ ಇನ್ನೇನು ಮಾಡೋದು ಅಂತ ಆ ಅಡುಗೆಗಳನ್ನೆಲ್ಲ ತಗ್ಸ್ಬಿಟ್ರು ಮತ್ತೆ ಆ ಲೇಟಾಗಿ ಹೋಗಿತ್ತು ಸರಿ ಮತ್ತೆ ಒಂದು ಅನ್ನ ಗೌಡು ಸರ್ ಮಾಡ್ಕೊಂಡು ತಿನ್ಬಿಡೋಣ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಅದೇ ರೀತಿ ಆದ ಸ್ಥಿತಿ ಬಂತು ಹೀಗೆ ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಿತಿಯ ಗತಿಗಳನ್ನು ಕೊಟ್ಟಿರ್ತಾನೆ ಈ ರೀತಿಯಾಗಿ ಈ ಶ್ರೀಪಾದರಾಜ್ರದ್ದು ಅಂತ ತಿಳಿಸಿಕೊಡ್ತಾರೆ चैत्रे मासी कठोर भास्कर कराये संतप्त गाला स्वाे वासवे रतिरस्तो सपसहा निर्माय रम्यं सरहा सारा मती पुव परीजनाप्याययामासया छाया यविहीन कानन तले भूयासन श्रेयसे चैत्रमास बंदे वल बहा बिसर्गाल चैत्रमास काल ಬಿಸಿಲುಗಾಲ ಎಲ್ಲಿ ನೋಡಿದರೂ ನೀರಿಗೆ ಬಹಳ ತೊಂದರೆ ಇದೆ ಏನು ಮಾಡಬೇಕು ಅಂತ ಬಹಳ ಒದ್ದಾಡ್ತಾ ಇದ್ದಾರೆ ಜನಗಳೆಲ್ಲ ಶ್ರೀಪಾದರಾಜರನ್ನು ಪ್ರಾರ್ಥನೆ ಮಾಡಿದರು ಸ್ವಾಮಿ ನೀವೇನೋ ಒಂದು ರಕ್ಷಣೆ ಮಾಡಿ ನಮಗೆ ವ್ಯವಸ್ಥೆ ಮಾಡಿಕೊಡಬೇಕು ಅಂದಾಗ ದೊಡ್ಡದೊಂದಾದಂಥ ಒಂದು ಸರೋವರವನ್ನು ನಿರ್ಮಾಣ ಮಾಡಿಕೊಟ್ಟರು ಶ್ರೀಪಾದರಾಜರು ಅದು ಇವಾಗಲೂ ಕೂಡ ಪ್ರಸಿದ್ಧವಾಗಿದೆ ಅಂತ ಸ್ತೋತ್ರ ಮಾಡ್ತಾರೆ ಮತ್ತು ನೀಲಾ ಪಾರ್ಥ್ ಪಾರ್ಥಾರ್ಚಿತಾಂಗ್ರಿ ಕಲುಷ ಚಯ ಹರೇ ಭೀಮರತ್ಯಾಸುತಿ ರೇ ರಂಗಕ್ಷೇತ್ರೇತಗುಪ್ತಾಂ ಸಕಲ ಸುರಪತಿರ್ವೇಣುಗೋಪಾಲಕೃಷ್ಣ ಭೀಮ ಭೀಮರತಿ ಇಂಥ ನದಿ ಪಂಡ್ರಾಪುರಕ್ಕೆ ಅಲ್ಲಿಗೆ ಹೋದಾಗ ಆ ಸ್ಥಳದಲ್ಲಿ ಇವರು ರಂಗಬಿಟ್ಟಲ ದೇವರು ಸಿಕ್ಕ್ರಂತೆ ಇವರಿಗೆ ಶ್ರೀಪಾದರಾಜರಿಗೆ ಸಂಪುಟದಲ್ಲಿ ಆವತ್ತಿನಿಂದ ಅವರು ರಂಗಬಿಟ್ಟಲ ಅಂತಲೇ ತಮ್ಮ ದೇವರ ನಾಮದಲ್ಲಿ ಅಂಕಿತವನ್ನಾಗಿ ಮಾಡಿಕೊಂಡ್ರು ಶ್ರೀಪಾದರಾಜರು ಆ ರಂಗವಿಠಲ ದೇವರು ಯಾರು ಅಂತಂದರೆ ಜಾಂಬವತಿ ಮತ್ತು ಅರ್ಜುನ ಮೊದಲಾದವರಿಂದ ಪೂಜೆ ಮಾಡಿರುವಂಥ ಪೂಜೆ ಮಾಡಿದ್ದ ಪ್ರತಿಮಾ ಅದು ಆ ರಂಗವಿಠಲ ದೇವರು ಇವತ್ತಿಗೂ ಶ್ರೀಪಾದರಾಯ ಮಠದಲ್ಲಿ ಅದು ಪೂಜಿತವಾಗಿದೆ ಜಾಂಬವತಿ ಪಾರ್ಥ ಪೂಜಿತ ಅದು ಜಾಂಬವಂತ ಮತ್ತು ಪಾರ್ಥ ಇಬ್ಬರು ಪೂಜೆ ಮಾಡಿದ್ದರು ಶ್ರೀಪಾದರಾಜರಿಗೆ ಸ್ವಪ್ನ ಲಬ್ಧ ಸ್ವಪ್ನದಲ್ಲಿ ಅದು ಬಂತಂತೆ ಆ ಸ್ವಪ್ನದಲ್ಲಿ ಲಭ್ಯವಾಗಿದ್ದಕ್ಕೆ ಅಲ್ಲಿ ಹೋಗಿ ಅವರು ಸ್ನಾನ ಮಾಡಲಿಕ್ಕೆ ಅಂತ ಹೋದರು ಅದು ಆ ಸಂಪುಟ ಸಿಕ್ತು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಈ ರಂಗವಿಟ್ಟಲ ದೇವರು ಸಿಕ್ಕರಂತೆ ಇನ್ನೊಂದು ಸಂಪುಟ ಹಾಗೇ ಇತ್ತು ಎರಡು ಸಂಪುಟಗಳು ಸಿಕ್ಕಿತ್ತು ಆ ಒಂದು ಸಂಪುಟವನ್ನು ಹಾಗೆ ಇಟ್ಟಿದ್ರು ಮುಂದೆ ಅದು ಕಾಲಾಂತರದಲ್ಲಿ ವ್ಯಾಸರಾಜರು ಅವ್ರು ಪೂಜೆ ಮಾಡಬೇಕಾದ್ರೆ ಆ ಸಂಪುಟವನ್ನು ತೆಗೆದ್ರು ಆಗ ಅದು ನರ್ತನ ಭಂಗಿಗೆ ವಿರುದ್ಧವಾಗಿ ಪರಮಾತ್ಮ ನಿಂತುಕೊಂಡು ನರ್ತನ ಮಾಡಿದ ಅಂತ ಹೀಗೆ ಕಥಾ ವಿಶೇಷಗಳನ್ನು वर्णनमत यिष्यो व्यासराज प्रतिभट जनतागर्वापहर्ता कर्ता ग्रंथत्रयस प्रतिभट विजय प्रोक्षशाकोस्त्रम प्रख्याताशिष्य जगति च विजयींद्रख्य योगींद्रचंद्र श्रीम्त्वादिराज श्रीवादिराज प्रमुखयतिवरासो आत्मत्मन यतीन्द्र श्रीपादराजरे इविगे शिष्यरू ಶ್ರೀಪಾದರಾಜರು ಒಬ್ಬರು ಸಾಕು ಇವರು ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದ ದೊಡ್ಡ ಮಹಾನುಭಾವರು ಅವರ ಶಿಷ್ಯರು ವಿಜಯೇಂದ್ರರು ಮತ್ತು ವಾದಿರಾಜರು ಇವರೆಲ್ಲರೂ ಕೂಡ ಬೇಕಾದಷ್ಟು ಶಿಷ್ಯರು ಪ್ರಶಿಷ್ಯರುಗಳು ಹೀಗೆಲ್ಲ ವ್ಯಾಸರ ಶಿಷ್ಯ ಪರಂಪರೆಯನ್ನು ನಿರ್ಮಾಣ ಮಾಡಿದಂಥವರು ಶ್ರೀಪಾದರಾಜರು ಶ್ರೀಪಾದರಾಜರು ಪ್ರತ್ಯಕ್ಷವಾಗಿ ಯಾರು ತಮ್ಮನ್ನು ದೂಷಣೆ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ತೋರಿಸ್ಕೊಟ್ರಂತ ಏನು ನಿಶೀಪಾದರಾದರು ಬರೀ ಅಭ್ಯಂಜನ ಸ್ನಾನ ಮಾಡ್ತಾ ಕುತ್ಕೊಂಡಿರ್ತಾರೆ ತಾಂಬೂಲ ಚರ್ಮಣ ಮಾಡ್ತಾರೆ ಅಂತ ಎಲ್ಲ ಜನಗಳಿಗೆ ಬೈದಾಗ ಅವ್ರಿಗೆ ಏನಾಯಿತು ಅಂತಂದರೆ ಎದೆಯಲ್ಲಿ ಭಾಳ ತೊಂದರೆ ಆಗಿಬಿಡ್ತು ಅಂತ ಎದೆಯಲ್ಲಿ ಭಾಳ ನೋವುಗಳು ಶುರುವಾಗಿಬಿಡ್ತು ಎದೆಯಲ್ಲಿ ಬಿರುಕು ಬಿಡ್ಲಿಕ್ಕೆ ಶುರುವಾಗೋಯಿತು ಉಸಿರಾಡಲಿಕ್ಕೆ ತೊಂದರೆ ಆಗ್ತಾಯಿದೆ ಜನಗಳಿಗೆಲ್ಲ ಯಾರ್ಯಾರು ಬೈದಿದ್ದರು ನಿಂದೆ ಮಾಡಿದ್ರು ಅವರಿಗೆಲ್ಲ ಬಹಳ ತೊಂದರೆಗಳಾಯಿತು ಅವರೆಲ್ಲ ಹೋಗಿ ಮತ್ತೆ ಪ್ರಾರ್ಥನೆ ಮಾಡಿದರು ಮೊದಲೆಲ್ಲ ಏನೋ ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡಿದರು ವೈದ್ಯರ ಹತ್ರ ಹೋದರು ಇದಕ್ಕೇನಾದ್ರೂ ಪರಿಹಾರ ಹೇಳ್ರಿ ಅಂತ ವೈದ್ಯರೆಲ್ಲರೂ ಇದೆಲ್ಲ ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಕೊನೆಗೆ ಮತ್ತೆ ಹತ್ರನ ಪ್ರಾರ್ಥನೆ ಮಾಡಿ ಸ್ವಾಮಿ ದಯಮಾಡಿ ನೀವು ಅಭ್ಯಂಜನ ಸ್ನಾನವನ್ನು ಮಾಡಿರಿ ಸ್ವಲ್ಪ ದಿವಸ ನಿಲ್ಲಿಸ್ಬಿಟ್ರು ಶ್ರೀಪಾದರಾಜರು ಇವರೆಲ್ಲ ಹೀಗೆ ಮಾತಾಡ್ತಾರೆ ಇವರಿಗೆಲ್ಲ ಬುದ್ಧಿ ಬರಲಿ ಅಂತ ಶ್ರೀಪಾದರಾಜರು ನಿಲ್ಲಿಸಿದ್ರಂತೆ ನಿಲ್ಲಿಸಿದ ತಕ್ಷಣವೇ ಇವರಿಗೆಲ್ಲ ಹೀಗಾಯಿತು ಮತ್ತೆ ಹೋಗಿ ಪ್ರಾರ್ಥನೆ ಮಾಡಿದರು ಸ್ವಾಮಿ ನೀವು ಅಭ್ಯಂಜನ ಸ್ನಾನವನ್ನು ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆ ಮಾಡಿ ಶ್ರೀಪಾದರಾಜರ ಅಭ್ಯಂಜನ ಸ್ನಾನವನ್ನು ಮಾಡಿದ ಮೇಲೆ ಇವರಿಗೆಲ್ಲ ಸರಿಹೋಯಿತು ಅಂತ ಕಥಾ ವಿಶೇಷಗಳು ಇದ್ದಾವೆ ಅಂಥ ದೊಡ್ಡ ಮಹಾನುಭಾವರು ಮಧ್ವಮತೆ ಹರಿಪರತರ ಸತ್ಯಂ ಜಗತ್ ಭಿನ್ನ ಜೀವಗಣಾ ಹರೇರಮರ ನೀಚೋಚ್ಚ ಭಾವಂಗತ ಮುಕ್ತಿರ್ನೈಜುಖಾನುಭೂತಿರಮಲ ಭಕ್ತಿ ತತ್ಸಾಧನ ಯಕ್ಷಾಧಿತ್ರತಯಂ ಪ್ರಮಾಣ ಅಖಿಲಾಂ ನೈ ಆಮ್ನ ಏಕ ವೇದ್ಯೋ ಹರಿಹಿ ಅಂತ ಹೀಗೆ ಶ್ಲೋಕ ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ಈ ಶ್ಲೋಕವನ್ನು ವ್ಯಾಸರಾಜನು ಮಾಡಿದ್ದಾರೆ ಅಂತ ಎಲ್ಲರಿಗೂ ಪ್ರಸಿದ್ಧವಾಗಿತ್ತು ಈಗೇನೋ ಅನೇಕ ಜನರು ಸಂಶೋಧನೆಯನ್ನು ಮಾಡಿ ಈ ಶ್ಲೋಕವನ್ನು ಶ್ರೀಪಾದರಾಜರು ಮಾಡಿದ್ದು ಅಂತ ಎಲ್ಲ ಸಂಶೋಧಕರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಅವರ ಅಭಿಪ್ರಾಯದಂತೆ ಈ ಶ್ಲೋಕವನ್ನು ರಚನೆ ಮಾಡಿದ್ದು ಶ್ರೀಪಾದರಾಜರು ಅಂತ ಅಂದರೆ ಪ್ರಾಚೀನ ಅದೆಲ್ಲೋ ಪತ್ರಗಳು ಎಲ್ಲೋ ಸಿಕ್ಕಿರಬೇಕು ಅಂತ ಕಾಣಿಸ್ತದೆ ಅದರಲ್ಲಿ ಶ್ರೀಪಾದರಾಜರು ಮಾಡಿದ್ದಾಗಿ ಉಲ್ಲೇಖವಿದೆಯಂತೆ ಹಾಗಾಗಿ ಈ ಶ್ಲೋಕ ಅನ್ನೋದು ಮಧ್ಯಮತದ ಸಾರಸರ್ವಸ್ವ ಮಧ್ವಮತದ ಎಲ್ಲ ಅಭಿಪ್ರಾಯಗಳನ್ನು ತಿಳಿಸಿಕೊಡುವಂಥ ಉತ್ತಮವಾದ ಶ್ಲೋಕ ಶ್ರೀಮನ್ ಮಧ್ವಮತೆ ಹರಿಫ್ ಪರತರಹ ಮಧುಮತದಲ್ಲಿ ಏನೇನಿದೆ ಅನ್ನೋದನ್ನು ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡಲಿಕ್ಕೆ ಬರೆದಿರುವಂಥ ಶ್ಲೋಕ ವಿಶೇಷ ಇದು ನಮ್ಮ ಶ್ರೀಮದ್ ಆಚಾರ್ಯರ ಮತದಲ್ಲಿ ಏನಿದೆ ಅಂದರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಶ್ರೀಮನ್ ಮಧ್ವಮತೆ ಹರಿಫ್ ಪರತರಹ ಸತ್ಯಂ ಜಗತ್ತು ಈ ಜಗತ್ತೇನಾಗಿದೆ ಮಿಥ್ಯಾ ಅಲ್ಲ ಸತ್ಯವಾದಂಥ ಜಗತ್ತು ಏಕೆಂದರೆ ಜನ್ಮಾದ್ಯ ಸೇತಃ ಅಂತ ಪರಮಾತ್ಮನಿಗೆ ಜನ್ಮಾದಿ ಅಷ್ಟ ಕರ್ತೃತ್ವವನ್ನು ಹೇಳಬೇಕಾದ್ರೆ ಲಕ್ಷಣ ಲಕ್ಷಣ ಅಂತ ಪರಮಾತ್ಮನ ಲಕ್ಷಣ ಹೇಳಬೇಕಾದ್ರೆ ಅಷ್ಟ ಕರ್ತೃತ್ವವನ್ನು ಹೇಳಿದ್ದಾರೆ ಪರಮಾತ್ಮನನ್ನು ವಿಚಾರ ಮಾಡಿರಿ ಜಿಜ್ಞಾಸ ಮಾಡ್ರಿ ಅಂತ ಒಂದೇ ಸೂತ್ರದಲ್ಲಿ ಹೇಳಿದಾಗ ಏನು ವಿಚಾರ ಮಾಡಬೇಕು ಪರಮಾತ್ಮನನ್ನು ಅಂದರೆ ಅಷ್ಟಕರ್ತೃ ಕರ್ತೃ ಆಗಿದ್ದಾನೆ ಅಂತ ವಿಚಾರ ಮಾಡಿಕೊಡ್ರಿ ಪರಮಾತ್ಮನನ್ನು ಅಂತ ಲಕ್ಷಣವನ್ನು ತಿಳಿಸಿದರು ಅದು ಒಂದು ವೇಳೆ ಜಗತ್ತು ಮಿಥ್ಯ ಆಗಿಬಿಡ್ತು ಅಂತಂದರೆ ಮಿಥ್ಯಾಭೂತವಾದ ಅಷ್ಟಕರ್ತೃತ್ವವನ್ನು ಪರಮಾತ್ಮನೇ ಹೇಳಿದ್ರೆ ಅದರಿಂದ ಏನು ಲಾಭ ಇಲ್ಲ ಮಿಥ್ಯಾಭೂತವಾದ ಜಗತ್ಕರ್ತೃತ್ವ ಇದು ಎಲ್ರಿಗೂ ಬರಲಿಕ್ಕೆ ಅವಕಾಶ ಇದೆ ಅದು ಭಗವಂತನಿಗೆ ಬರಬೇಕು ಅಂತೇನಿಲ್ಲ ಯಾರಿಗೆ ಬೇಕಾದರೂ ಬಂದುಬಿಡ್ಬೋದು ಮಿಥ್ಯಾಭೂತವಾದಂಥ ಜಗತ್ಕರ್ತೃತ್ವ ಆದ್ದರಿಂದ ಸತ್ಯವಾದ ಜಗತ್ತಾಗಿದೆ ಅನ್ನೋದನ್ನು ತಿಳಿಸ್ಬೇಕಾಗಿದೆ ಸತ್ಯಂ ಜಗತ್ತು ಇನ್ನು ಜೀವರುಗಳೆಲ್ಲ ಪರಸ್ಪರ ಭಿನ್ನರಾಗಿದ್ದಾರೆ ಜೀವ ಜೀವ ಭೇದ ಅಂತಲೇ ನಮ್ಮಲ್ಲಿ ಐದು ಭೇದದಲ್ಲಿ ಜೀವ ಜೀವ ಭೇದನೂ ಇದೆ ಭಿನ್ನಾ ಜೀವಗಣಾ ಜೀವನಗಳೆಲ್ಲರೂ ಪರಸ್ಪರ ಭಿನ್ನರಾಗಿದ್ದಾರೆ ಯಾರಿಗೂ ಅಭೇದ ಇಲ್ಲ ಎಲ್ಲರೂ ಕೂಡ ಹರೇಹ ಅನುಚರ ಎಲ್ಲ ಪರಮಾತ್ಮನ ಅವರೆಲ್ಲ ತಾರತಮ್ಯ ಇದೆ ನಿಚೋಚ್ಛ ಭಾವಂಗತ ತಾರತಮ್ಯ ಇದೆ ಎಲ್ಲರೂ ಒಂದೇ ಅಲ್ಲ ಬ್ರಹ್ಮದೇವರ ಸ್ಥಾನವೇ ಬೇರೆ ರುದ್ರದೇವರ ಸ್ಥಾನವೇ ಬೇರೆ ಎಲ್ಲರೂ ಸ್ಥಾನ ಅವರವರ ಸ್ಥಾನಗಳು ಬೇರೆ ಬೇರೆ ಆಗಿದೆ ಮುಕ್ತಿ ನೈಜ ಸುಖಾನುಭೂತಿ ಮುಕ್ತಿ ಅಂದ್ರೇನು ಮೋಕ್ಷದ ಬಗ್ಗೆ ಅನೇಕ ಜನರುಗಳು ಅನೇಕವರನ್ನು ಮಾಡ್ತಾರೆ ಸುಮ್ಮನೆ ಊರ್ಧ್ವ ಲೋಕ ಗಮನನೇ ಮೋಕ್ಷ ಅಂತ ಹೇಳೋರು ಇದ್ದಾರೆ ಸುಮ್ಮನೆ ಹೋಗ್ತಾ ಇರಬೇಕಂತ ಮೇಲೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಹೋಗ್ತಾ ಇರೋದು ಅಷ್ಟೇ ಕೆಲಸ ವಾಪಸ್ಸು ಬರ್ತೀವಿ ಅಂತಲೂ ಗ್ಯಾರಂಟಿ ಇಲ್ಲ ಇದನ್ನೇ ಮೋಕ್ಷ ಅಂತ ವರ್ಣನೆ ಮಾಡಿದವರು ಕೆಲವರು ಇದ್ದಾರೆ ಇಲ್ಲ ಮುಕ್ತಿ ಅಂತಂದ್ರೆ ಶಬ್ದಕ್ಕೆ ಏನೂ ಇಲ್ಲವೇ ಇಲ್ಲ ಅಲ್ಲಿ ಸುಖಗಿಕ್ಕ ಯಾವುದೂ ಇರೋದಿಲ್ಲ ದುಃಖ ಧ್ವಂಸವೇ ಏಕವಿಂಶತಿ ದುಃಖ ಧ್ವಂಸವೇ ಮೋಕ್ಷ ಅಂತ ಹೇಳೋರು ಕೆಲವರು ಇದ್ದಾರೆ ಇಪ್ಪತ್ತೊಂದು ವಿಧವಾದ ದುಃಖಗಳಿದ್ದಾವೆ ಅವೆಲ್ಲ ದುಃಖಗಳು ನಾಶವಾಗೋದಕ್ಕೆ ಮೋಕ್ಷ ಅಂತ ಕರಿತೀವಿ ಹೊರತು ಸುಖ ಏನಿರುತ್ತೆ ಅಂತಿಲ್ಲ ಅಂತ ವರ್ಣನೆ ಮಾಡುವರು ಕೆಲವರಿದ್ದಾರೆ ಆಚಾರ್ಯರು ವರ್ಣನೆ ಮಾಡ್ತಾರೆ ಹಾಗೆಲ್ಲ ಏನಿಲ್ಲ ಮುಕ್ತಿ ನೈಜ ಸುಖ ಅನುಭೂತಿ ಮೋಕ್ಷ ಅಂತಂದರೆ ಸ್ವಸ್ವರೂಪ ಆನಂದ ಆವಿರ್ಭಾವ ಏನಿದೆಯಲ್ಲ ಅದಕ್ಕೆ ಮೋಕ್ಷ ಅಂತ ಕರಿತೀವಿ ಅಮಲ ಭಕ್ತಿಶ್ಚ ತತ್ಸಾಧನ ಈ ಮೋಕ್ಷಕ್ಕೆ ಹೋಗಬೇಕಾದ್ರೆ ಪರಮಾತ್ಮನ ಅನುಗ್ರಹ ಬೇಕು ಪರಮಾತ್ಮನ ಅನುಗ್ರಹ ಬೇಕಾದರೆ ಜ್ಞಾನ ಸಂಪಾದನೆ ಜ್ಞಾನ ವೈರಾಗ್ಯ ಮೊದಲಾದವುಗಳು ಭಕ್ತಿ ಬಹಳ ಪ್ರಧಾನವಾದದ್ದು ಅದರಲ್ಲಿ ಅದರಿಂದ ಭಕ್ತಿಶ್ಚ ತತ್ಸಾಧನಂ ಇದನ್ನು ತಿಳಿಸುವಂಥ ಪ್ರಮಾಣಗಳು ಯಾವುದು ಯಕ್ಷಾದಿತ್ಯ ಪ್ರಮಾಣ ಪ್ರತ್ಯಕ್ಷ ಅನುಮಾನ ಆಗಮ ಈ ಮೂರು ಪ್ರಮಾಣಗಳು ಪರಮಾತ್ಮ ಪ್ರತ್ಯಕ್ಷದಿಂದಲಾಗಲಿ ಅನುಮಾನದಿಂದಲಾಗಲಿ ತಿಳಿಯಲ್ಪಡೋದಿಲ್ಲ ಪ್ರತ್ಯಕ್ಷದಿಂದ ಭಗವಂತನನ್ನು ತಿಳ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅಸಂಭಾವಿತ ಭಗವಂತ ಪ್ರತ್ಯಕ್ಷವಾಗಿ ನಮಗೆ ಕಾಣಿಸಿದರೂ ಕೂಡ ಭಗವಂತ ಅಂತ ನಾವು ತಿಳ್ಕೊಳ್ಳೋದಿಲ್ಲ ಇನ್ನೇನು ಭಾಳ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀವಿ ಆದ್ದರಿಂದ ಪ್ರತ್ಯಕ್ಷ ಅನ್ನೋದು ಪರಮಾತ್ಮನ ವಿಚಾರದಲ್ಲಿ ಬಹಳ ದುರ್ಲಭ ದುರ್ಬಲವಾದ ಪ್ರಮಾಣ ಅನುಮಾನ ಅದು ಕಾಮಚಾರಿಣಿ ಹೇಗೆ ಬೇಕಾದರೂ ಅನುಮಾನ ಮಾಡ್ಬೋದಾದ್ದರಿಂದ ಪರಮಾತ್ಮ ಇದ್ದಾನೆ ಜೀವ ಶರೀರ ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವ ಅದಂತ ಹೀಗೆ ಅನುಮಾನದಿಂದ ತಿಳ್ಕೊಳ್ತೀವಿ ಅಂದರೆ ಇಲ್ಲ ಅನುಮಾನದಿಂದ ಜೀವ ಪರಮಾತ್ಮ ಇಲ್ವೇ ಇಲ್ಲ ಅಂತಲೂ ಅನುಮಾನ ಮಾಡಲಿಕ್ಕೆ ಬರುತ್ತೆ ಹಾಗಾಗಿ ಅನುಮಾನದಿಂದಲೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇನ್ನೇನಿದ್ದರೂ ಆಗಮದಿಂದ ಮಾತ್ರ ಪರಮಾತ್ಮನ ತಿಳಿಯಬಹುದು ಅದರಿಂದ ಸದಾಗಮೈಕ ವಿಜ್ಞೇಯನಾಗಿದ್ದಾನೆ ಪರಮಾತ್ಮ ಆಮ್ನಾಯಿಕ ವೇದ್ಯೋ ಹರಿಹಿ ಅಂತ ಇಷ್ಟು ಈ ಮಧ್ಯಮತದ ಸಾರ ಸರ್ವಸ್ವ ಏನಿದೆ ಅದನ್ನೆಲ್ಲವನ್ನು ತಿಳಿಸುವಂತಹ ಶ್ಲೋಕವನ್ನು ಶ್ರೀಪಾದರಾಜರು ಮಾಡಿದ್ದಾರೆ ಅಂತ ಈ ಅನೇಕ ಜನ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಇಷ್ಟು ಶ್ರೀಪಾದರಾಜರ ಮಾಡಿರುವಂಥ ಉತ್ತಮವಾದಂಥ ಶ್ಲೋಕ ದಾಸರ ಪದ್ಯಗಳು ಅವರು ವೈರಾಗ್ಯ ಬರಲಿಕ್ಕೆ ಬೇಕಾದಷ್ಟು ಸಂಸಾರವನ್ನು ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ ಈ ಲೋಕದಲ್ಲಿರುವಂತಹ ಯಾವ ಪದಾರ್ಥಗಳು ಕೂಡ ಉಪಯೋಗವಿಲ್ಲ ಇದು ಅತ್ಯಂತ ಹೇಯ ಅಂತ ತಿಳ್ಕೊಳ್ಬೇಕು ಯಾವುದು ನಮ್ಮ ಹಿಂದೆ ಬರುವಂತಹ ಪದಾರ್ಥಗಳಲ್ಲ ಈ ಸಂಸಾರ ಬಹಳ ಕಷ್ಟ ಇದನ್ನು ದಾಟಬೇಕು ಅಂದ್ರೂ ಬಹಳ ಕಷ್ಟ ಕಠಿಣವಾದದ್ದು ಅದೇನಿದ್ದರೂ ಭಗವಂತನ ಅನುಗ್ರಹ ಬೇಕು ಅದನ್ನು ಅವರು ಸ್ಪಷ್ಟವಾಗಿ ತಮ್ಮ ಪದ್ಯದಲ್ಲಿ ತಿಳಿಸಿಕೊಡ್ತಾರೆ ನಾಳೆ ನಮಗೆ ಮುಂದಿನ ಲೋಕದ ವಿಚಾರ ನಮಗೆ ಭಾಳ ಮುಖ್ಯ ನಾವು ಇಲ್ಲಿಂದ ಒಂದು ಬೇರೆ ಸ್ಥಳಕ್ಕೆ ಹೋಗಬೇಕು ಅಂದ್ರೆ ಭಾಳ ವ್ಯವಸ್ಥೆ ಮಾಡ್ಕೊಳ್ತೀವಿ ಯಾವುದೋ ಒಂದು ಊರಿಗೆ ಪ್ರಯಾಣ ಮಾಡಬೇಕು ಅಂದರೆ ಸಾಕಷ್ಟು ವಿಚಾರ ಮಾಡಿಕೊಂಡು ನಾವು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಂಡು ಪ್ರಯಾಣ ಮಾಡ್ತೀವಿ ಬೇರೆ ಯಾವುದೋ ಒಂದು ಊರಿಗೆ ಹೋಗಬೇಕಾಗಿತ್ತು ಏನಿದೆ ಅಲ್ಲಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇದೆಯೋ ಇಲ್ಲವೋ ಮೊದಲೇ ವಿಚಾರ ಮಾಡ್ಕೊಳ್ತೀವಿ ಅವ್ರ ಫೋನ್ ನಂಬರ್ ಇದೆಯೋ ಇಲ್ಲೋ ಫೋನ್ ಮಾಡಿ ನಾವು ಜನ ಬರ್ತೀವಿ ನಮ್ಗೆ ಊಟದ ವ್ಯವಸ್ಥೆ ಆಗಬೇಕು ನಮ್ಗೊಂದು ರೂಮ್ ಕೊಡಬೇಕು ನೀವು ಏನಿದೆ ಇಲ್ಲೆಲ್ಲ ಚಳಿ ಇದೆಯೋ ಮಳೆ ಇದೆಯೋ ಗಾಳಿ ಇದೆಯೋ ಏನು ಸಮಾಚಾರ ಎಲ್ಲ ವಿಚಾರ ಮಾಡ್ಕೊಳ್ತೀವಿ ಚಳಿ ಇದ್ದರೆ ಅದಕ್ಕನುಸಾರವಾಗಿ ಚ ಅದು ಪದಾರ್ಥಗಳನ್ನು ಸ್ವೆಟ್ರು ಶಾಲು ಮೊದಲಾದಗಳನ್ನು ತೊಗೊಂಡು ಹೋಗ್ತೀವಿ ಸೆಕೆ ಅದು ಯಾವುದು ಬೇಡ ಅಂತ ತೊಗೊಂಡು ಹೋಗೋದಿಲ್ಲ ಇನ್ನು ಮಳೆ ಬರ್ತಿತ್ತು ಹೋಗಾರೆ ಮಳೆ ಬರ್ತಾ ಇದೆಯಪ್ಪ ಏನು ಮಾಡೋದು ಆ ಮಳೆಗೆ ಬೇಕಾದ ಸಾಧನಗಳು ಎಲ್ಲವನ್ನು ನೋಡಿ ನಾವು ಒಂದೇ ಈ ಪಕ್ಕದಲ್ಲಿ ಒಂದು ಎರಡು ದಿನ ಮೂರು ದಿನ ಇರಬೇಕಾದ ಸ್ಥಳದಲ್ಲೇ ನಾವು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿದೆ ಬಹಳ ದೀರ್ಘವಾದ ಪ್ರಯಾಣ ಪ್ರಯಾಣ ಕಾಲ ಅಂತಲೇ ಶಾಸ್ತ್ರಕಾರರು ಕರೆಯೋರು ಮರಣಕಾಲ ಬಂತು ಅಂದರೆ ಅದು ಬಹಳ ಧೈರ್ಯದಿಂದ ನಾವು ಮುನ್ನುಗ್ಗಬೇಕು ಆ ಪ್ರಯಾಣ ಕಾಲದಲ್ಲಿ ಪ್ರಯಾಣ ಮಾಡಿದಾಗ ನಮಗೆ ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ ಧನಾನಿ ಭೂಮು ಪಶವಶ್ಚ ಗೋಷ್ಠೆ ಅಂತಾರೆ ಶಾಸ್ತ್ರಕಾರರು ಭಾರ್ಯ ಗೃಹದ್ವಾರೆ ಸುತ ಸ್ಮಶಾನೇ ದೇಹಶ್ಚಿತ್ ಪರಲೋಕ ಮಾರ್ಗೇ ಕರ್ಮಾನುಗೋ ಗತಿ ಜೀವ ಏಕ ಸಾಮಾನ್ಯವಾಗಿ ದುಡ್ಡು ಮೊದಲಾದವುಗಳನ್ನೆಲ್ಲ ಹಿಂದಿನ ಕಾಲದಲ್ಲಿ ಭೂಮಿಯಲ್ಲಿ ಹೂತಿಡ್ತಿದ್ರು ಅಂತೆ ಅಂದರೆ ಅಲ್ಲಿ ಯಾರಿಗೂ ಸೇಫಾಗಿರಲಿ ಎಲ್ಲಿಗೂ ಗೊತ್ತಾಗೋದು ಬೇಡ ಅಂತ ಈ ಬ್ಯಾಂಕು ಮೊದಲಾದವುಗಳು ಯಾವುದೂ ಇರಲಿಲ್ಲ ಅವಾಗೆಲ್ಲ ಅದಕ್ಕೋಸ್ಕರವಾಗಿ ಭೂಮಿಯಲ್ಲಿ ಇಡ್ತಾಯಿದ್ರು ಧನಾನಿ ಭೂಮವು ಭೂಮಿಯಲ್ಲಿ ಇಟ್ಟು ಅದನ್ನು ರಕ್ಷಣೆ ಮಾಡ್ತಾಯಿದ್ರು ಅಂತ ಪಶವಶ್ಚ ಗೋಷ್ಠೇ ನಾವು ಅನೇಕ ಪಶುಗಳು ಮೊದಲಾದವುಗಳನ್ನು ರಕ್ಷಣೆ ಮಾಡ್ತಾಯಿದ್ದೀವಿ ಹಿಂದಿನ ಕಾಲದಲ್ಲಿ ಅನೇಕ ಜನ ಹಸುಗಳನ್ನು ರಕ್ಷಣೆ ಮಾಡ್ತಾ ಇದ್ರು ಅವೆಲ್ಲ ಎಲ್ಲಿ ತನಕ ಅಂದರೆ ಗೋಷ್ಠ ಅಂದರೆ ಒಂದು ಕೊಟ್ಟಿಗೆ ಅದು ಕಟ್ಟಿದೆ ಅಂತ ಅಲ್ಲಿ ತನಕ ಅಷ್ಟೇ ಬರ್ತದೆ ನಮಗೆ ಭಾರ್ಯ ಗೃಹದ್ವಾರಿ ಹೆಂಡತಿ ಅಲ್ಲಿ ತನಕ ಬರ್ತಾಳೆ ಮನೆ ತನಕ ಅಷ್ಟೇ ಮನೆಯಿಂದ ಆ ಕಡೆ ಬರೋಂಗಿಲ್ಲ ಮಗನ ಕರ್ತವ್ಯ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸುತ ಸ್ಮಶಾನೆ ಮಗ ಅಲ್ಲಿ ತನಕ ಬರ್ತಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗ ದೇಹ ಚಿತವಾಯಿತು ಸುಟ್ಟೋಯ್ತು ಅಂದರೆ ಪರಲೋಕದಲ್ಲಿ ಯಾರು ಬರ್ತಾರೆ ಕರ್ಮಾನುಗೋ ಗತಿ ಜೀವ ಕೇವಲ ನಾವು ಮಾಡುವಂಥ ಕರ್ಮಗಳು ಸತ್ಕರ್ಮ ದುಷ್ಕರ್ಮ ಇದಕ್ಕನುಸಾರವಾಗಿ ಪಾಪ ಅಷ್ಟೇ ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯ ಇನ್ಯಾವುದು ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸ್ತ್ರಕಾರರು ಪದೇ ಪದೇ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅದನ್ನೇ ಅವರು ಅತ್ಯಂತ ಸುಂದರವಾದ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ ಏನು ಮಾಡ್ತಾರೆ ನಮ್ಮ ಯಮದೂತರು ಹೇಗೆ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಕಾಲನದೂತರು ಕವ ತಂದು ಕಾಲನದೂತರು ಅಂದ್ರೆ ಯಮದೂತರು ಬರ್ತಾರಂತೆ ಏನು ಮಾಡ್ತಾರೆ ಹಗ್ಗ ತಗೊಂಡ್ಬರ್ತಾರೆ ಕಾಲು ಕೈಗಳ ಕಟ್ಟಿ ಮೇಲೆ ಕೂಟೀ ನಮ್ಮನ್ನೇನು ಮಾಡ್ತಾರೆ ಕಾಯಿಲು ಕೈ ಮೊದಲಾದ್ರೂ ಕಟ್ಟಿಬಿಟ್ಟು ಚೆನ್ನಾಗಿ ಹಾಕಿ ಇರ್ತಾರಂತೆ ಕಾಲ ಪಾಷದಿ ಸುತ್ತೀ ಶೂಲದಿಂದಿರಿ ಮಗ ಪಾಲಿಸುವ ನಿನ್ನ ಜಾಲವ ಮಾಡುವರೂ ಚಿತ್ತಜನೈನ ಚಿಂತಿಸು ಮನವೇ ವ್ಯರ್ಥ ನಿಭವದೋಳು ಬಿದ್ದು ಕೆಡಬೇಡ ಅಂತಾರೆ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡಿರಬೇಕು ವ್ಯರ್ಥವಾಗಿ ಸಂಸಾರದಲ್ಲಿ ಕಾಲವನ್ನು ಕಳೀಲಿಕ್ಕೆ ಹೋಗಬೇಡಿ ಏನು ಮಾಡ್ತಾರೆ ಅವ್ರು ಬರ್ತಾರೆ ಹೇಗೆ ಬರ್ತಾರೆ ದಂಡಧರನ ಭಟರು ಆ ಬರ್ತಾರೆ ಅವರು ಯಮದೂತರುಗಳು ಅಖಂಡದಿ ಕೋಪದಿ ಬಂದು ಏನು ಕೋಪದಿಂದ ಬರ್ತಾರೆ ಏನೋ ಸೌಮ್ಯ ರೂಪದಿಂದ ಬರ್ತಾರೆ ಅವರು ಬರೋದಿಲ್ಲ ಕೆಂಡದಿ ನದಿಯ ದಡಕೆ ಒಯ್ಯೂ ಕೆಂಡದಿಂದ ಮಾಡಿರುವಂಥ ನದಿಯಂತೆ ಅದೇನು ನದಿ ಅಂತಂದರೆ ಸಾಮಾನ್ಯವಾಗಿ ನೀರಿರುವಂಥ ನದಿಯಲ್ಲ ಕೆಂಡದ್ದೇ ನದಿ ಆ ಒಳಗೆ ಒಯ್ತಾ ಇರ್ತಾರೆ ಖಂಡ ಕಂಡವ ಕಿತ್ತಿ ಎಲ್ಲ ನಮ್ಮದು ಒಂದೊಂದೇ ಒಂದು ಪಾರ್ಟ್ ಪಾರ್ಟ್ ಕಿತ್ತು ಹಾಕ್ತಿರ್ತಾರಂತೆ ಅದನ್ನೆಲ್ಲ ಒಂದು ಒಂದೊಂದೇ ಭಾಗಗಳನ್ನು ಇಂಥ ಪಾಪ ಮಾಡಿದ್ದೀರಿ ಅಂತ ಪಾಪ ಮಾಡಿದ್ದೀರಿ ಅಂತೆಲ್ಲ ಒಂದು ಒಂದು ಕಿತ್ತು ಕಿತ್ತು ಕಿತ್ತಿ ಆ ಕೆಂಡದೊಳಗೆ ಹಾಕ್ತಿರಬೇಕಾದ್ರೆ ಹೆಂಡೈರು ಮಕ್ಕಳು ಬಂದು ಬಿಡಿಸುವರೇ ನೋಡ್ರಪ್ಪ ಏನು ಹೆಂಡತಿ ಮಕ್ಕಳು ಏನು ಅಸಾಧ್ಯವಾದ ಅಭಿಮಾನವನ್ನು ಯಾರ ಮೇಲೆ ಮಾಡಿದ್ರೋ ಅವ್ರು ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾರೋ ವಿಚಾರ ಮಾಡ್ಕೊಳ್ರಿ ಏನಿದ್ರೂ ಭಗವಂತ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂಗುಟಿಗೆ ಡಬ್ಬಣಂಗಳವಾ ಚುಚಿ ಒಂದೊಂದೇ ಬೆರಳುಗಳಿಗೆ ಈ ಡಬ್ಬಣ ಇರ್ತಲ್ಲ ಆ ಡಬ್ಬಗಳನ್ನು ತೊಗೊಂಡು ಹಾಕಿ ಚುಚ್ತಾ ಇರ್ತಾರಂತೆ ಕಂಗಳಿಗೆ ಹಾಯ್ ಸಿ ಈ ಕಣ್ಣುಗಳಿಗೆ ಯಾವ ಕಣ್ಣುಗಳಿಂದ ನೀವು ಕೆಟ್ಟ ಕೆಟ್ಟ ಪದಾರ್ಥಗಳನ್ನು ನೋಡಿರ್ತೀರೋ ಅದಕ್ಕೆಲ್ಲ ಏನು ಮಾಡ್ತಾರೆ ಸೀಸವನ್ನು ಕಾಯಿಸಿ ಆ ಕಣ್ಣಿಗೆ ಸುರಿತಾರಂತೆ ಯಮದೂತರು ತಂಗಿ ಅಕ್ಕ ಎಂದು ಭಂಗವ ಪಟ್ಟರೆ ಅಮ್ಮ ಅಕ್ಕಾ ತಂಗಿ ಅಂತ ಜೋರಾಗಿ ಇರಿಸಿದಾಗ ಭಂಗವ ಬಿಡಿಸುವರೆ ಯಾರು ಬಿಡಿಸ್ತಾರೆ ಅವ್ರು ಮುಂದೆ ಬಿಡಿಸ್ಲಿಕ್ಕೆ ಸಾಧ್ಯ ರಂಗವಿಟ್ಟಲ ಬಲ್ಲ ಇದೇನಿದ್ರು ಪರಮಾತ್ಮ ಅದನ್ನು ರಕ್ಷಣೆ ಮಾಡ್ತಾನೆ ಅವನೊಬ್ಬನೇ ಬಲ್ಲ ಅದಕ್ಕೋಸ್ಕರವಾಗಿ ವ್ಯರ್ಥವಾಗಿ ಜೀವನದ ಅಂಶವನ್ನು ಕಳಿಲಿಕ್ಕೆ ಹೋಗಬೇಡಿ ಶಾಸ್ತ್ರಕಾರರು ಪದೇ ಪದೇ ಅಂತಾರೆ ಪ್ರತಿನಿತ್ಯ ಸೂರ್ಯೋದಯ ಸೂರ್ಯಾಸ್ತ ಆಯಿತು ಅಂದರೆ ಏನರ್ಥ ಒಂದು ದಿನ ನಿಮ್ಮ ಆಯುಷ್ಯದಲ್ಲಿ ಒಂದು ದಿನ ಹೋಯ್ತು ಅಂತ ಅರ್ಥ ಹೋಗ್ಬಿಟ್ಟಿದೆ ನಿನ್ನ ಆಯುಷ್ಯ ಕಡಿಮೆ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಎಚ್ಚರ ವಹಿಸ್ರಿ ಅಂತ ಆ ಸೂರ್ಯ ಉದಯ ಸೂರ್ಯ ಸೂಚನೆ ಮಾಡ್ತಾ ಇದೆಯಂತೆ ಅದಕ್ಕೆ ಅಂತಾರೆ ಪರಮಾತ್ಮನಿಗೋಸ್ಕರವಾಗಿ ಯಕ್ಷಣೋ ನೀತ ಯಾವ ಕ್ಷಣಗಳನ್ನು ನೀವು ವಿನಿಯೋಗ ಮಾಡಿದ್ದೀರೋ ಅಷ್ಟು ಮಾತ್ರವೇ ನಿಮ್ಮ ನಿಜವಾದ ಆಯುಷ್ಯ ಉಳಿದಿದ್ದೆಲ್ಲ ನಿಮ್ಮದು ಆಯುಷ್ಯ ಅಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನಾವು ಬದುಕಿದ್ದೀವಿ ಎಷ್ಟು ವರ್ಷ ಬದುಕ್ಬಿಟ್ಟಿದ್ದೀವಲ್ಲ ಶಾಸ್ತ್ರಕಾರರು ಕೌಂಟ್ ಮಾಡೋ ಪದ್ಧತಿನೇ ಬೇರೆ ಭಗವಂತನಿಗೋಸ್ಕರವಾಗಿ ನೀವು ಎಷ್ಟು ವರ್ಷ ವಿನಿಯೋಗ ಮಾಡಿದಿರಿ ನೋಡ್ತಾರೆ ನೋಡಿರಿ ನಾವಿಷ್ಟು ಭಗವಂತನಿಗೋಸ್ಕರ ಪೂಜೆ ಮಾಡಿದ್ದೀವಿ ಇಷ್ಟು ಪಾಠ ಪ್ರವಚನವನ್ನು ಮಾಡಿದ್ದೀವಿ ಇಷ್ಟು ಕೇಳ್ಕೊಂಡಿದ್ದೀವಿ ಹಾಗಾದ್ರೆ ಅಷ್ಟೇ ವರ್ಷ ಆಯುಷ್ಯ ನಿಮಗೆ ಹತ್ತು ವರ್ಷ ನಾವು ಎಲ್ಲ ಲೆಕ್ಕ ಮಾಡಿದರೆ ಒಂದು ಹತ್ತು ವರ್ಷ ರೀ ನಮ್ಮ ಪಾಠ ಪ್ರವಚನ ಮೊದಲಾದವು ಅಂದರೆ ಹತ್ತು ವರ್ಷ ಮಾತ್ರ ನಿಮ್ದು ಆಯುಷ್ಯ ಅಂತ ಅರ್ಥ ಎಂಬತ್ತು ವರ್ಷ ದೇವರು ನಮಗೆ ಆಯುಷ್ಯ ಕೊಟ್ಟಾಗಲೂ ನಾವು ಪಾಠ ಪ್ರವಚನ ಮಾಡಿರೋದು ಹತ್ತೇ ವರ್ಷವಾದದ್ರಿಂದ ಹತ್ತು ವರ್ಷ ಆಯುಷ್ಯ ಅಂತ ಶಾಸ್ತ್ರಕಾರರು ಅದನ್ನು ಕನ್ಸಿಡರ್ ಮಾಡ್ತಾರೆ ಹೀಗಿದೆ ಅದಕ್ಕೋಸ್ಕರವಾಗಿ ಬಹಳ ಎಚ್ಚರದಿಂದ ಇರಬೇಕು ಪರಮಾತ್ಮನ ಅನುಗ್ರಹ ಸಂಪಾದನೆ ಬಹಳ ಮುಖ್ಯ ಜೀವನ ಭಗವಂತ ನಡೆಸೇ ನಡೆಸ್ತಾನೆ ಜೀವನಕ್ಕೋಸ್ಕರವಾಗಿ ವ್ಯರ್ಥವಾಗಿ ಕಾಲ ಕಳಿಬೇಡ್ರಿ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಹೇಗೆ ಜೀವನ ಮಾಡಿದರು ವಿಚಾರ ಮಾಡಿಕೊಳ್ಳ್ರಿ ಬೇಕಾದಷ್ಟು ಅವರಿಗೆಲ್ಲ ಶ್ರೀಮಂತಿಗೆ ಮೊದಲಾದವುಗಳನ್ನು ತಾವು ಮಾಡಿಕೊಳ್ಳಿಕ್ಕೆ ಬರ್ತಿತ್ತು ರಾಯರು ಎಷ್ಟು ಬಡತನದಿಂದ ಜೀವನ ಮಾಡಿದರು ಇನ್ನು ಅನೇಕ ಜನ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲರೂ ಕೂಡ ಭುವನ ಭರ್ತುರನೋಸ್ವನಿಗೂಹ ನಮ್ ಅಂತಾರೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರು ಬಂದಾಗ ಏನು ಒಂದು ಸಣ್ಣ ತುಂಡಾದಂಥ ಒಂದು ಪಂಚೆಯನ್ನು ಉಟ್ಕೊಂಡಿರ್ತಿದ್ರು ಸುಂಡಾದ ಒಂದು ಲಂಗೋಟಿಯನ್ನು ಹಾಕ್ಕೊಂಡಿರ್ತಿದ್ರು ಆಚಾರ್ಯರು ಶ್ರೀಮದ್ ಆಚಾರ್ಯರು ದೇವತೆಗಳೆಲ್ಲ ಮಾತಾಡ್ಕೊಳ್ತಿದ್ರು ಅಂತ ಏನು ಇದೆಲ್ಲ ಯಾಕೆ ಆಚಾರ್ಯ ಹೀಗೆಲ್ಲ ಮಾಡ್ತಾ ಇದ್ದಾರೆ ಮೂರು ಹದಿನಾಲ್ಕು ಲೋಕಕ್ಕೆ ನಿಯಾಮಕರಾದವರು ಶ್ರೀಮದ್ ಆಚಾರ್ಯರು ಅವರು ಮನಸ್ಸು ಮಾಡಿದರೆ ಏನು ಕಡಿಮೆ ಆಗಬೇಕಾಗಿದೆ ಎಲ್ಲ ಇಡೀ ಜಗತ್ತೇ ತಮ್ಮ ಅಧೀನದಲ್ಲಿ ಇಟ್ಕೊಂಡಿರೋರು ಯಾಕೆ ಹಾಗೆಲ್ಲ ಇದ್ದರು ಅಂದರೆ ಏನೇ ಪ್ರಸಂಗ ಬಂದಾಗಲೂ ಸ್ವಧರ್ಮ ಅನುಷ್ಠಾನವನ್ನು ಬಿಡಬಾರದು ಸ್ವಧರ್ಮ ಅನುಷ್ಠಾನ ಅನ್ನೋದು ಅವಶ್ಯವಾಗಿ ಪರಿಪಾಲನೀಯ ಅವಶ್ಯ ಕರ್ತವ್ಯ ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಅವರೆಲ್ಲ ಹಾಗಿರ್ತಿದ್ರು ರಾಯರಿಗೇನು ತಾವು ಶ್ರೀಮಂತರಾಗೋದೇನು ಕಷ್ಟ ಇರಲಿಲ್ಲ ರಾಯರ ಹೆಸರು ಹೇಳಿಕೊಂಡವರೇ ಬೇಕಾದಷ್ಟು ಶ್ರೀಮಂತರಾಗ್ತಾ ಇರಬೇಕಾದ್ರೆ ಸ್ವಯಂ ರಾಯರು ತಾವ್ಯಾಕೆ ಕಾಲೇ ಕಾಲೇ ಲಭ್ಯತೆ ನಾಶ್ಯ ಭಕ್ತೆಯೇ ಕಾಲ ಕಾಲದಲ್ಲಿ ಊಟ ಸಿಕ್ತಿರಲಿಲ್ಲ ಸಿಕ್ಕಿದರೂ ಕೂಡ ಭೂಮಿಯಲ್ಲಿ ಊಟ ಮಾಡ್ತಿದ್ರು ಒಂದು ಎಲೆ ಇರ್ತಿರಲಿಲ್ಲ ಅಂತ ಹೀಗೆಲ್ಲ ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ ಏನು ರಾಯರಿಗೆ ನಿಜವಾದ ಬಡತನ ಇತ್ತು ಅದಕ್ಕೆ ಅನೇಕ ಜನರು ಅನೇಕ ಉತ್ತರಗಳನ್ನು ಕೊಡ್ತಾರೆ ಇಲ್ಲ ಅವ್ರಿಗೆ ಎಂಥ ಜ್ಞಾನಿಗಳಾಗಿದ್ದರೂ ಕೂಡ ಪ್ರಾರಬ್ಧ ಕರ್ಮ ಯಾರನ್ನು ಬಿಟ್ಟಿರೋದಿಲ್ಲ ಆದ್ದರಿಂದ ಅವರು ಅನುಭವಿಸ್ಬೇಕು ಅಂತ ಹೀಗೆಲ್ಲ ಉತ್ತರ ಕೊಡ್ತಿರ್ತಾರೆ ಆದರೆ ನಿಜವಾದ ಉತ್ತರ ಏನು ಶಾಸ್ತ್ರಕಾರ ಅಂದರೆ ನೋಡಿರಿ ವರ್ಣಾಶ್ರಮ ಧರ್ಮ ಅನ್ನೋದು ಅವಶ್ಯವಾಗಿ ಪರಿಪಾಲನೆ ಮಾಡಬೇಕು ನಾವು ಬ್ರಾಹ್ಮಣರಾಗಿದ್ದೀವಿ ನಮ್ಮ ಕರ್ತವ್ಯ ಏನು ಲೋಕದಲ್ಲಿ ಅನೇಕ ಜನ ಈಗೆಲ್ಲ ವಾದಗಳು ಏನು ಹೊರಟಿದ್ದಾವೆ ನೋಡ್ರಿ ಬೇಕಾದಷ್ಟು ಶ್ರೀಮಂತಿಗೆ ಎಲ್ಲ ಕೊಟ್ಟಿದ್ದ ಆವಾಗ ವರ್ಣಾಶ್ರಮ ಧರ್ಮ ಪರಿಪಾಲನೆ ಮಾಡಿರಿ ನಿಮ್ಗೇನು ಇರಲಿಲ್ಲ ಅಂತಂದ್ರೆ ವರ್ಣಾಶ್ರಮ ಧರ್ಮ ಯಾಕೆ ಬಿಡ್ತೀರಿ ಎಲ್ಲ ಪರಿಪಾಲನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾವು ನಮ್ಮ ಸಂಪಾದನೆ ಮೊದಲಾದಗಳನ್ನು ಮಾಡ್ಕೊಳ್ತಿರ್ತೀವಿ ಅವರಿಗೆಲ್ಲ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು ಬೇಕಾದಷ್ಟು ಫಲ ಇದ್ದರು ಹಾಗೆಲ್ಲ ರಾಜರು ರಕ್ಷಣೆ ಮಾಡ್ತಾ ಇದ್ದರು ಆಗ ಅವ್ರಿಗೆ ಬೇಕಾದ್ದು ಇದ್ದಿದ್ದರಿಂದ ಅವರೆಲ್ಲ ಸ್ವಧರ್ಮದಿಂದ ಇದ್ದರು ನಾವೆಲ್ಲ ಇರಬೇಕಾಗಿಲ್ಲ ಅಂತ ವಾದ ಮಾಡಿದರೆ ಅದಕ್ಕೆ ರಾಯರು ಅಂತಾರೆ ದೊಡ್ಡ ದೊಡ್ಡ ಮಹಾನುಭಾವರು ರಾಯರು ಹಿಂದಿನವರೆಲ್ಲರೂ ಕೂಡ ನೋಡಿರಿ ನಮಗೇನು ಇಲ್ಲದೇ ಇದ್ದಾಗಲೂ ಕೂಡ ನಾವು ಸ್ವಧರ್ಮದಲ್ಲಿ ಇದ್ದೀವೋ ಇಲ್ಲೋ ನಾವು ಇನ್ಯಾವುದಾರು ಒಂದು ಬೇಕಾದಷ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವು ಒಂದು ಕೆಲಸಕ್ಕೆ ಸೇರ್ಕೊಳ್ಳಿಕ್ಕೆ ಬರ್ತಿತ್ತಲ್ಲ ನಮ್ಮ ಹೆಸರು ಹೇಳಿದವರೇ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾ ಇದ್ದಾರೆ ಅಂದಮೇಲೆ ನಾವು ಹೋಗ್ಲಿಕ್ಕೆ ಬರ್ತಿರ್ಲಿಲ್ವಾ ಎಂಥ ಆಪತ್ಕಾಲ ಬಂದಾಗಲೂ ಕೂಡ ಶ್ರೇಯಾನ್ ಸ್ವಧರ್ಮೋ ವಿಗುಣ ಅಂತ ಭಗವತ್ ಪರಮಾತ್ಮ ತಿಳಿಸ್ಕೊಡ್ತಾನೆ ಸ್ವಧರ್ಮ ಪರಿಪಾಲನೆ ಏನಿದೆಯಲ್ಲ ಅದು ಬಹಳ ಮುಖ್ಯ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಅದನ್ನು ಬಿಡದೆ ಬಡತನದಂದೇ ಇದ್ದು ನಾವು ಹೇಗೆ ಬಡತನ ಬಂದಾಗಲೂ ಸ್ವಧರ್ಮ ಅನುಷ್ಠಾನಗಳನ್ನು ಮಾಡಿದ್ದೀವೋ ಅದರಂತೆ ನೀವು ಇರ್ರಿ ಭಗವತ ತಾತ್ಪರ್ಯದಲ್ಲೂ ಆಚಾರ್ಯರು ತಿಳಿಸಿಕೊಡ್ತಾರೆ ಮೊದಲನೇ ವಾಕ್ಯದಲ್ಲೇ ಆಚಾರ್ಯರು ತಿಳಿಸ್ಕೊಡ್ತಾರೆ ಏನು ಅಂದರೆ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನ ಪರಮೋ ಪರಮೋಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಭಗವಂತನ ಆರಾಧನೆ ಮಾಡಬೇಕು ಆರಾಧನೆ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂದರೆ ಸ್ವವಿಹಿತ ವೃತ್ತಿಯ ನಿಮಗೆ ವಿಧಿವಿಹಿತವಾದ ವೃತ್ತಿಯಿಂದ ನೀವಿರ್ರಿ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡ್ರಿ ಅದು ಒಂದೇ ಪರಮಧರ್ಮ ಅದಕ್ಕೆ ವಿರುದ್ಧವಾದದ್ದೆಲ್ಲವೂ ಕೂಡ ಸರ್ವೋಪಿ ಅಧರ್ಮ ಅಂತ ಪರಮಾತ್ಮ ನಮ್ಮ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸಿದಂತೆ ಇವರೆಲ್ಲರೂ ಬೇಕಾದಷ್ಟು ಕಷ್ಟಗಳು ಒಂದಾಗಲೂ ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ದರು ಇಷ್ಟು ವಿಚಾರವನ್ನು ತಿಳಿಸಿದ್ದಾರೆ ಅದನ್ನೇ ಶ್ರೀಪಾದರಾಜರು ತಮ್ಮ ಹಾಡಿನಲ್ಲಿ ಇನ್ನೂ ಅನೇಕ ಪದಗಳಿದ್ದಾವೆ ಶ್ರೀಪಾದರಾಜರ ಪದ್ಯಗಳು ಬೇಕಾದಷ್ಟು ಇದ್ದಾವೆ ಆ ಶ್ರೀಪಾದರಾಜರ ದಾಸ ಸಾಹಿತ್ಯವನ್ನೇ ಬೇಕಾದಷ್ಟು ದಿವಸ ಪ್ರವಚನವನ್ನು ಮಾಡಬಹುದು ಅಷ್ಟೆಂತ ಕಡಿಮೆ ಸಾಮರ್ಥ್ಯ ಇರುವಂಥ ನಮ್ಮಂಥವರೇ ಬೇಕಾದಷ್ಟು ದಿನ ಉಪನ್ಯಾಸವನ್ನು ಹೇಳಬಹುದು ಇನ್ನೂ ಶಕ್ತಿ ಸಾಮರ್ಥ್ಯ ಇರೋರಂತೂ ಒಂದೊಂದು ಪದ್ಯಗಳನ್ನು ಕೂಡ ಒಂದು ವಾರಗಟ್ಟಲೆ ಉಪನ್ಯಾಸವನ್ನು ಹೇಳಿಬಿಡ್ಬೋದು ಅವರು ಸಂಸಾರವನ್ನು ಅನೇಕ ಕಡೆ ಅಂತಾರೆ ಈ ಸಂಸಾರ ಕತ್ತಲೆ ಬೆಳದಿಂಗಳು ಇದೆಂತ ಹೇಗಿದೆ ಸಂಸಾರ ಏನು ಪ್ರಯೋಜನ ಇಲ್ಲ ಅಂತ ಮೇಲ್ನೋಟದ ಅರ್ಥ ಬೇರೆನೇ ಇದೆ ಉಂಟಾದ ಕಾಲಕ್ಕೆ ಎಲ್ಲ ಬೇಕಾದಷ್ಟು ನಮ್ಗೆ ಕೊಟ್ಟಿದ್ದ ಇದೆಲ್ಲ ಸಾಮಾನ್ಯವಾದ ಅರ್ಥ ದೇವರು ನಮಗೆ ಕೊಟ್ಟಿದ್ದ ಅಂದರೆ ನೆಂಟರು ಇಷ್ಟರು ಎಲ್ಲರೂ ಬರ್ತಾರೆ ಮೊದಲಾದವರು ಬೇಕಾದಷ್ಟು ನಮ್ಗೆ ಶ್ರೀಮಂತಗಿದೆ ಅಂದರೆ ಏನೂ ಇರಲಿಲ್ಲ ಯಾರೂ ಏನೂ ಬರೋದಿಲ್ಲ ಆದರೆ ಶಾಸ್ತ್ರಕಾರರು ಬರೀ ಇಷ್ಟೇ ಅರ್ಥವನ್ನು ಅದಕ್ಕೆ ತಿಳಿಸಬಾರದು ಅಂತಾರೆ ಅವರು ಹೇಳೋದು ಏನಂದರೆ ಭಗವಂತ ನಮಗೆಲ್ಲ ಕೊಟ್ಟಿದ್ದ ಕೈ ಕಾಲು ಮೊದಲಾದವುಗಳೆಲ್ಲ ಕೊಟ್ಟಿದ್ದವು ಅಂದರೆ ನಮಗೆ ಪ್ರಾಣ ಇತ್ತು ಬೇಕಾದಷ್ಟಿತ್ತು ಭಗವಂತ ಅನುಗ್ರಹ ಮಾಡಿ ಕೊಟ್ಟಿದ್ದ ಅಂದ್ರಾಗ ಆಗ ನಮ್ಮ ಮುಖ್ಯ ಪ್ರಾಣ ದೇವರು ಇಂದ್ರಿಯಗಳಿಗೆಲ್ಲ ನಿಯಾಮಕರು ಪ್ರಾಣೇಶ ಅಂತ ನಮ್ಮ ಮುಖ್ಯ ಪ್ರಾಣ ದೇವರು ಹೆಸರು ಪ್ರಾಣ ಅಂದರೆ ಇಂದ್ರಿಯಗಳು ಇಂದ್ರಿಯಗಳಿಗೆಲ್ಲ ನಿಯಾಮಕರಾದವರು ಮುಖ್ಯ ಪ್ರಾಣದೇವರು ಮುಖ್ಯ ಪ್ರಾಣದೇವರು ಇದ್ದರು ಅಂದರೆ ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳೆಲ್ಲ ವಾಸ ಮಾಡ್ತಿರ್ತಾರೆ ಮುಖ್ಯ ದೇವರೇ ಹೋಗ್ಬಿಟ್ರು ಅಂತಂದರೆ ಅಭಿಮಾನಿ ದೇವತೆಗಳು ತನಾಗಿ ಹೋಗ್ಬಿಡ್ತಾರೆ ಉಂಟಾದ ಕಾಲಕ್ಕೆ ಅಂದರೆ ಮುಖ್ಯಪ್ರಾಣದೇವರು ಇದ್ದರು ಅಂತಂದರೆ ವಾಸ ಮಾಡ್ತಾ ಇದ್ದರು ಅಂದರೆ ಆಗ ಎಲ್ಲರೂ ಇರ್ತಾರಂತೆ ಯಾರು ನೆಂಟರು ಉಳಿದವರೆಲ್ಲರೂ ಕೂಡ ಯಾರ್ಯಾರು ಚುರಿಂದ್ರಿಯ ಮೊದಲಾದ ಎಲ್ಲ ಇಂದ್ರಿಯಕ್ಕೆ ಅಭಿಮಾನಿಯಾದಂಥ ದೇವತೆಗಳು ಎಲ್ಲರೂ ಇರ್ತಾರೆ ತನ ತಪ್ಪಿ ಆಗೇನಾಯಿತು ದೇವರನ್ನು ನಾವು ಬಿಟ್ಬಿಟ್ವಿ ಅದು ಮುಖ್ಯಪ್ರಾಣದೇವರು ಹೋಗಿಬಿಟ್ರು ಆವಾಗ ಅವ್ರೇನು ಏನು ಮಾಡಿಬಿಡ್ತಾರೆ ಅವರೆಲ್ಲ ಬಡತನ ಬಂದರೆ ಬಡತನ ಬಂದರು ಅಂತ ಅನ್ನೋ ಶಬ್ದಕ್ಕೆ ಅವ್ರು ಹೋಗ್ಬಿಟ್ರು ಅಂತ ಅಥವಾ ಅವರು ಮರ್ ಅವ್ರನ್ನ ಬಿಟ್ವಿ ಅಥವಾ ಅವ್ರು ಹೋಗಿಬಿಟ್ರು ಅಂತಂದರೆ ದೇವರನ್ನು ಮರೆತಾಗ ಇಂದ್ರಿಯ ಅಭಿಮಾನಿ ದೇವತೆಗಳು ಬೇರೆದನ್ನು ಪ್ರಚೋದನೆ ಮಾಡಿಬಿಡ್ತಾರೆ ನಮಗೆ ಮುಖ್ಯಪ್ರಾಣ ದೇವರನ್ನು ಯಾರು ಮರೆತಿರೋದಿಲ್ವೋ ಆವಾಗ ಒಳ್ಳೆ ಸತ್ಪ್ರೇರಣೆಯನ್ನು ಮಾಡ್ತಿರ್ತಾರೆ ಇಂದ್ರಿಯಾಭಿಮಾನಿ ದೇವತೆಗಳು ದೇವರನ್ನು ಯಾರು ಮರತ್ ಮರ್ತಿಲ್ವೋ ಅವ್ರಿಗೆ ಸತ್ಪ್ರೇರಣೆ ಮರೆತು ಬಿಟ್ವೆ ಅಂದರೆ ಇನ್ಯಾವುದ್ಯಾವುದನ್ನು ಪ್ರೇರಣೆ ಮಾಡ್ತಿರ್ತಾರಂತೆ ಆವಾಗ ಏನು ಮಾಡ್ತಾರೆ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲೆ ಕೆತ್ತುವರು ಅವಾಗೇನು ಮಾಡಿಬಿಡ್ತಾರೆ ನಮಗೇನು ಸಂಬಂಧ ಇಲ್ಲ ಅನ್ನುವಂತೆ ಏನೇನೋ ಪ್ರಚೋದನೆ ಮಾಡ್ತಿರ್ತಾರೆ ಯಾವ್ಯಾವುದನ್ನು ಹೇಳ್ತಾ ಇರ್ತಾರೆ ಚಕ್ಷು ಇಂದ್ರಿಯ ಅಭಿಮಾನಿಯಾದಂಥ ದೇವತೆಗಳು ಶ್ರವಣೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಯಾವುದನ್ನು ಪ್ರಚೋದನೆ ಮಾಡ್ತಾರೆ ನಾವಿನ್ಯಾವುದೋ ನೋಡಬಾರದ ಪದಾರ್ಥಗಳನ್ನು ನೋಡೋದು ಕೇಳಬಾರದ ಪದಾರ್ಥಗಳನ್ನು ಕೇಳೋದು ಹೀಗೆಲ್ಲ ಆಗಿಬಿಡ್ತದೆ ಅದಕ್ಕೋಸ್ಕರವಾಗಿ ಬಹಳ ಎಚ್ಚರದಿಂದ ಇರ್ರಿ ಅಂತ ನಮ್ಮ ಶ್ರೀಪಾದರಾಜರು ಎಚ್ಚರಿಕೆಯನ್ನು ಕೊಡ್ತಾರೆ ತೊಂಬತ್ತು ಎಂಟು ವರ್ಷ ಅವರು ಜೀವನವನ್ನು ಮಾಡಿದರು ಅಂತ ಅವರ ಕಥೆಯಲ್ಲಿ ಬರ್ತದೆ ದೀರ್ಘಕಾಲದ ಆಯುಷ್ಯ ಬಹಳ ಸಾರ್ಥಕತೆಯನ್ನು ಮಾಡಿಕೊಂಡಿರುವಂಥವರು ಅಲ್ಪ ವಯಸ್ಸಿನಲ್ಲೇ ಬಾಲ ಸನ್ಯಾಸಿಗಳಾದವರು ತೊಂಬತ್ತೆಂಟು ವರ್ಷ ಅವರು ಅಲ್ಲಿ ಜೀವನವನ್ನು ಮಾಡಿ ಆಮೇಲೆ ಈ ಮುಳುಬಾಗಿಲಿನಲ್ಲಿ ಆ ಬೃಂದಾವನವನ್ನು ಅವ್ರದ ಪ್ರತಿಷ್ಠೆಯನ್ನು ಮಾಡಿದರು ಗಂಗಾದೇವಿಯನ್ನು ತಗೊಂಬಂದರು ಅಂತ ಅಲ್ಲಿಗೆ ಪ್ರಸಿದ್ಧಿ ಇದೆ ನರಸಿಂಹತೀರ್ಥದಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರಂತೆ ಸ್ವಯಂ ಗಂಗಾದೇವಿನೇ ಅಲ್ಲಿ ಬಂದು ಅಂತ ತೋರಿಸ್ತಾರೆ ಈಗಲೂ ಗಂಗಾದೇವಿ ಅಲ್ಲಿ ಪ್ರತ್ಯಕ್ಷರಾಗಿದ್ದ ಒಂದು ಸ್ಥಳವನ್ನು ತೋರಿಸ್ತಾರೆ ಶ್ರೀಪಾದರಾಜರಿಗೋಸ್ಕರವಾಗಿ ಅಂತಹ ಶ್ರೀಪಾದರಾಜರು ಅಲ್ಲಿ ಮುಳಬಾಗಿಲಿನಲ್ಲಿ ಆ ಬೃಂದಾವನ ಸ್ಥರಾದರಂತೆ ಯದ್ ಬೃಂದಾವನ ಸೇವೆಯ ಸುಮಲಾಂ ವಿದ್ಯಾಂ ಪಶೂನ್ ಸಂತತಿಂ ಅಂತಾರೆ ಶ್ರೀಪಾದರಾಜರು ವರ್ಣನೆ ಮಾಡಬೇಕಾದ್ರೆ ಯಾರು ಈ ಬೃಂದಾವನವನ್ನು ಸೇವೆ ಮಾಡ್ತಾರೋ ಅವರಿಗೆ ಸುವಿಮಲಾಂ ವಿದ್ಯಾಂ ಒಳ್ಳೆಯ ವಿದ್ಯಾ ಕೊಡ್ತಾರೆ ಪಶೂನ್ ಸಂತತಿಂ ಅಂದರೆ ಮಕ್ಕಳುಗಳು ಮೊದಲಾದ ಸಂತತಿ ಜ್ಞಾನಜ್ಞಾನ ಮನಲ್ಪ ಕೀರ್ತಿವಹಂ ಪ್ರಾಪ್ನೋತಿ ಸೌಖ್ಯಂ ಜನ ಬೇಕಾದಷ್ಟು ಜ್ಞಾನವನ್ನು ಕೊಡ್ತಾರೆ ಎಲ್ಲವನ್ನು ಶ್ರೀಪಾದರಾಜರು ಅನುಗ್ರಹ ಮಾಡ್ತಾರೆ ಸೌಖ್ಯವನ್ನು ಕೊಡ್ತಾರಂತೆ ಬೇಕಾದಷ್ಟು ಗುಲ್ಮಾದಿ ವ್ಯಾಧಿ ಹರ್ತ ಬೇಕಾದಷ್ಟು ವ್ಯಾಧಿ ಮೊದಲಾದವುಗಳನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯ ಇದೆ ಎಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದರೆ ಏನು ಪುಣ್ಯ ಬರಬೇಕೋ ಅದೆಲ್ಲ ಕ್ಷೇತ್ರದ ಪುಣ್ಯ ಇಲ್ಲೇ ಬರುತ್ತಂತೆ ಕಾಶಿ ಕೇದಾರಮಾಯ ಕರಿಗಿರಿ ಮಧುರಾ ದ್ವಾರಕಾ ವೆಂಕಟಾದ್ರಿ ಶ್ರೀಮುಷ್ಣ ಕ್ಷೇತ್ರ ಪೂರ್ವ ತ್ರಿಭುವನ ವಿಲಸತ್ ಪುಣ್ಯಭೂಮಿ ನಿವಾಸ ಇಂತಹ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲೇ ಸಂಚಾರ ಮಾಡುವಂಥ ಏನು ಭಾಗ್ಯ ಇದೆಯೋ ಅದೆಲ್ಲವೂ ಕೂಡ ಶ್ರೀಪಾದರಾಜರ ಹತ್ರ ಹೋಗಿ ಅಲ್ಲಿ ಕೇವಲ ಒಂದು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದರೆ ಆ ಎಲ್ಲ ಪುಣ್ಯ ಇಲ್ಲೇ ಪ್ರಾಪ್ತವಾಗಿ ಬಿಡ್ತದೆ ಅಂತಹ ಗುಲ್ಮಾದಿ ವ್ಯಾಧಿ ವ್ಯಾಧಿಹರ್ಥ ಭಾಳ ದೊಡ್ಡ ದೊಡ್ಡ ಗುಲ್ಮಾ ಮೊದಲಾದ ರೋಗಗಳನ್ನು ಪರಿಹಾರ ಮಾಡುವ ರೋಗ ಗುರುಗುಣ ನಿಲಯವು ಅಂತಾರೆ ಎಲ್ಲ ಅನೇಕ ಗುಣ ಸಂಪನ್ನರು ಗುಣವೇ ಇಲ್ಲದೇ ಇರೋರು ಸನ್ಯಾಸಿಗಳೇ ಆಗಿಲ್ಲದೆ ಇದ್ದರೆ ಯಾಕೆ ಇವರು ಸ್ತೋತ್ರ ಮಾಡ್ತಾರೆ ಗುರುಗುಣ ನಿಲಯ ಅತ್ಯಂತ ಗುಣಗಳಿಂದ ಕೊಟ್ಟಿರುವವರು ಅದಕ್ಕೆ ಅಂತಾರೆ ಜ್ಞಾನ ಭಕ್ತಿಯ ಜ್ಞಾನ ವೈರಾಗ್ಯ ಭಕ್ತಿಯಾದಿ ಜ್ಞಾನ ವೈರಾಗ್ಯ ಭಕ್ತಿ ಮೊದಲಾದವುಗಳನ್ನು ಕಲ್ಯಾಣ ಗುಣಶಾಲಿನ ಅನೇಕ ಕಲ್ಯಾಣ ಗುಣಗಳಿಂದ ಕೂಡಿದಂಥವರು ಭೂಯಾತ್ ಶ್ರೀಪಾದರಾಜ್ ಅಂತಹ ಶ್ರೀಪಾದರಾಜರೇ ನಿಖಿಲ ಶುಭ ತತಿಪ್ರಾಪ್ತೆಯೇ ಸಂತತಮ್ಮಃ ಅನೇಕ ಇಂಥದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಯಾವ್ಯಾವ ರೀತಿ ಒಳ್ಳೆಯದಾಗಬೇಕಂತೂ ನಮಗೆ ಅಪೇಕ್ಷೆ ಇದೆಯೋ ಎಲ್ಲ ಕ್ರಮದಲ್ಲಿ ಒಳ್ಳೆಯದನ್ನು ಮಾಡಿ ನಮಗೆ ಅನುಗ್ರಹ ಮಾಡುವಂಥ ಶಕ್ತಿ ಇರುವಂಥವ್ರು ಈ ಶ್ರೀಪಾದರಾಜರು ಅಂಥವರು ಈ ಮುಳುಬಾಗಿಲಿನಲ್ಲಿ ವೃಂದಾವನಸ್ಥರಾಗಿ ಇನ್ನೂ ವಾಸ ಮಾಡಿ ಈಗಲೂ ಬೇಕಾದಷ್ಟು ಅನುಗ್ರಹ ಮಾಡ್ತಾ ಅಲ್ಲಿ ಕೂತ್ಕೊಂಡಿದ್ದಾರೆ ಅವರ ಸ್ಮರಣೆ ಪ್ರತಿನಿತ್ಯವನ್ನು ನಾವು ಮಾಡಬೇಕು ವಸ್ತುತಃ ಆರಾಧನೆ ಸಮಯದಲ್ಲಾದರೂ ಅವರ ಸ್ಮರಣೆ ಅವಶ್ಯವಾಗಿ ನಾವು ಮಾಡಬೇಕಾದ್ದು ಕರ್ತವ್ಯ ಇದೆ ಆರಾಧನೆ ಅಂದರೆ ಬರೀ ಕೇವಲ ಊಟ ಅಲಂಕಾರ ಇಷ್ಟಕ್ಕೆ ಮಾತ್ರ ಸೀಮಿತವಾಗಬಾರ್ದು ಆರಾಧನಾ ಅಂದರೆ ಏನು ಆಂಗಿತಿ ಉಪಸರ್ಗಪೂರ್ವಕ ರಾಧ ಸಂಸಿದ್ಧವು ಎಂಬುವಂಥ ಧಾತುವಿನಿಂದ ಬಂದಿರುವಂಥದ್ದು ಅದಕ್ಕೆ ಲುಟ್ಟು ಪ್ರತ್ಯಯ ಬಂದು ಆರಾಧನಾ ಅಂತಾಗಿದೆ ಅಂದರೆ ಸ್ಮರಣೆ ಸ್ಮರಣೆಯೇ ಬಹಳ ಮುಖ್ಯ ಉಳಿದಿದ್ದೆಲ್ಲ ಊಟ ತಿಂಡಿ ಮೊದಲಾದವುಗಳೆಲ್ಲ ಹಾಗೆ ಆಗ್ತಾವೆ ಅವೆಲ್ಲ ನಡೆದೇ ನಡೀತಾವೆ ಆ ಶ್ರೀಪಾದರಾಜರ ಸ್ಮರಣೆ ಅವರು ಮಾಡಿರುವಂಥ ಅನೇಕ ಗ್ರಂಥಗಳ ಪ ನಮಗೆ ಆ ಗ್ರಂಥಗಳಲ್ಲಿರುವಂಥ ಸೌಷ್ಠವತ ನಮಗೆಲ್ಲ ಅನುಭವಕ್ಕೆ ಬರುವುದು ಮತ್ತು ಅವರ ದಾಸ ಸಾಹಿತ್ಯದಲ್ಲಿ ಏನು ರಚನೆ ಮಾಡಿದ್ದಾರೆ ಅದನ್ನೆಲ್ಲ ಅರ್ಥ ಅನೇಕ ಅರ್ಥಗಳಿಂದ ಕೂಡಿ ಒಂದೊಂದು ಶಬ್ದಗಳನ್ನು ಬಳಸಿದ್ದಾರೆ ಅದೆಲ್ಲ ನಮಗೆ ಅರ್ಥವಾಗುವಂಥ ಭಾಗ್ಯವನ್ನು ಅವರು ಕೊಡಬೇಕು ಇನ್ನು ವಾಗ್ಭಜ್ರದಲ್ಲಿ ಅನೇಕ ವಿಚಾರಗಳನ್ನು ಏನು ತಿಳಿಸಿಕೊಟ್ಟಿದ್ದಾರೆ ಅದರಲ್ಲೆಲ್ಲ ವಿಚಾರಗಳನ್ನು ಅರ್ಥ ಮಾಡಿಸ್ಬೇಕು ಇನ್ನು ಅವರ ಶಿಷ್ಯರೇ ಅವರೇ ಒಂದು ರೂಪದಿಂದ ನ್ಯಾಯಮೃತಾದಿಗಳನ್ನು ಬರೆಸಿದ್ದಾರೆ ಅಂತ ಅರ್ಥ ಆದ್ದರಿಂದ ನ್ಯಾಯಮೃತ ತರ್ಕತಾಂಡವ ಇಡೀ ನ್ಯಾಯಾಮೃತವನ್ನು ಅರ್ಥ ಮಾಡಿಕೊಳ್ಳದೆ ವಾಕ್ಯಾರ್ಥ ಸಭೆಯಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ವ್ಯಾಸರಾಜರ ಗ್ರಂಥವನ್ನು ಆಶ್ರಯ ಮಾಡದೇ ಇದ್ದರೆ ವಾಕ್ಯಾರ್ಥ ಸಭೆಯಲ್ಲಿ ಮಾತಾಡಲಿಕ್ಕೂ ಸಾಧ್ಯ ಇಲ್ಲ ಅಂಥ ದೊಡ್ಡ ಮಹಾನುಭಾವರಾದವರು ವ್ಯಾಸರಾಜರು ಅಂಥ ಗ್ರಂಥಗಳನ್ನ ನಿರ್ಮಾಣ ಮಾಡಿದವರು ಅದನ್ನು ಮಾಡಿಸಿದವರು ಯಾರು ನಮ್ಮ ಶ್ರೀಪಾದ ರಾಜರು ವಿದ್ಯಾಗುರುಗಳು ಒಂದೇ ವಿದ್ಯಾಗುರೂ ನಮ್ಮ ಅಂತಾರೆ ಅಂಥ ವಿದ್ಯಾಗುರುಗಳಾದವರು ಆ ಎಲ್ಲ ಗ್ರಂಥಗಳನ್ನ ಅರ್ಥ ಮಾಡಿಸ್ಲಿ ಅವ್ರನ್ನ ನಾವು ಪ್ರಾರ್ಥನೆ ಮಾಡಬೇಕು ಸ್ವಾಮಿ ವ್ಯಾಸರಾಜರು ಬರೆದಿರುವಂಥ ಎಲ್ಲ ಗ್ರಂಥಗಳು ನಮಗೆ ಅರ್ಥವಾಗುವಂತೆ ನೀವು ಅನುಗ್ರಹ ಮಾಡಿರಿ ನಮಗೆ ಆಶೀರ್ವಾದವನ್ನು ಮಾಡಿರಿ ಅಂತ ಅವರನ್ನು ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಬೇಕು ಜ್ಞಾನಭಕ್ತಿ ವೈರಾಗ್ಯಗಳು ಕೊಟ್ಟು ಅಂತಂದರೆ ಲೌಕಿಕ ಪುರುಷಾರ್ಥಗಳನ್ನು ಭಗವಂತ ತಾನಾಗಿ ಕೊಟ್ಟೇ ಕೊಡ್ತಾನೆ ಮೋಕ್ಷ ಪುರುಷಾರ್ಥವನ್ನೇ ಭಗವಂತ ಕೊಡ್ತಾ ಇರಬೇಕಾದ್ರೆ ಈ ಲೌಕಿಕದಲ್ಲಿರುವಂಥ ಪುರುಷಾರ್ಥವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ ಈ ರೀತಿಯಾಗಿ ಈ ಎಲ್ಲ ಪುರುಷಾರ್ಥಗಳನ್ನು ಅನುಗ್ರಹ ಮಾಡಲಿಕ್ಕೆ ಶ್ರೀಪಾದರಾದರು ಬಹಳ ಮುಖ್ಯ ಸಾಧನಾಭೂತರು ಆದ್ದರಿಂದ ಅವರನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡ್ತಾ ಅವರನ್ನು ಅನುಗ್ರಹವನ್ನು ಅವರ ಆಶೀರ್ವಾದವನ್ನು ಬೇಡಿ ಅವರಿಗೆ ಸಾಷ್ಟಾಂಗಪೂರ್ವಕವಾದ ಭೂಯಿಷ್ಠಾಂತಿ ನಮೋಕ್ತಿ ಮಿದೆಯಮ್ಮ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಸ್ಮರಣೆ ಮಾಡೋದು ಅವರಿಗೆ ನಮಸ್ಕಾರ ಹಾಕೋದು ಒಂದೇ ನಮ್ಗೆ ಸಾಧ್ಯ ಅಂತ ಹೇಳ್ತಾ ಅವರಿಗೆ ಅವರ ಅಂತರ್ಯಾಮಿ ಆದಂಥ ಅವರ ಗುರುಗಳು ಸಮಸ್ತ ಗುರು ಅಂತರ್ಗತವಾದಂಥ ಭಾರತೀಯ ರವಣ ಮುಖ್ಯ ಪ್ರಾಣ ಅಂತರ್ಗತರಾದ ಎಲ್ಲ ನಮ್ಮ ಪರಮಾತ್ಮನ ಈ ಶ್ರೀಪಾದರಾಜರ ಮೂರ್ತಿ ಏನಿದ್ದಾರಲ್ಲ ರಂಗಠಲ ದೇವರು ಗೋಪಿನಾಥ ದೇವರು ಅವರ ಅವರಲ್ಲಿ ಪಾದಪದ್ಮಗಳಲ್ಲಿ ಈ ವಾಕ್ ಪುಷ್ಪಗಳನ್ನು ಸಮರ್ಪಣೆ ಮಾಡೋಣ ಈ ಭಕ್ತಿ ಸುಧಾ ಮತ್ತು ಈ ತ್ರಿವಿಕ್ರಮ ವಾಹಿನಿಯಲ್ಲಿ ಏನು ಪ್ರಸಾರವಾಗ್ತಾ ಇದೆ ಅವ್ರಿಗೆಲ್ಲರಿಗೂ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ ಈ ವಾಕ್ಪುಷ್ಪಗಳನ್ನು ಗೋಪಿನಾಥ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ ಶ್ರೀಕೃಷ್ಣ ಅರ್ಪಣಮಸ್ತು ಹರೇ